ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಸುಮಾರು ದಿನಗಳಿಂದ ನನಗೆ ಕೆಲವು ವಿಷಯಗಳು ಅಲ್ಲಿ ಇಲ್ಲಿ ಹರಿದಾಡ್ತಾ ಇತ್ತು, ಅಥವಾ ಕೆಲವು ಮಾತುಗಳು ಕೇಳಿ ಬರ್ತಾ ಇತ್ತು. ಜನರಲಿ ನಾನು ಏನು ನಿಲ್ಲುತ್ತಾ ಇರ್ತೀನಿ ಅಂದರೆ, ಅನ್ನೆಸೆಸರಿ ವಿಷಯಗಳಿಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ, ಅಥವಾ ಪ್ರತಿಯೊಂದೂ ನಾವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡೆ ನನ್ನ ಲೈಫ್ನ ಸಾಗಿಸ್ತಾ ಬಂದಿರೋನು ನಾನು. ಮಾಡೋ ಎಲ್ಲ ಕೆಲಸನೂ ನಾವು ಒಳ್ಳೆಯವ್ರು ಅನ್ನಿಸ್ಕೊಳ್ಳೋದಕ್ಕೋಸ್ಕರನೇ ಮಾಡಬೇಕು ಅನ್ನೋ ಒಂದು ಮೆಂಟಾಲಿಟಿನೂ ನನ್ನದಲ್ಲ. ಯಾಕಂದರೆ ಎಲ್ರಿಗೂ ಒಳ್ಳೆಯವ್ರು ಆಗೋಕ್ಕಾಗಲ್ಲ, ದಟ್ ಈಸ್ ದ ಫ್ಯಾಕ್ಟ್. ಸೊ ಒಂದಷ್ಟು ವಿಷಯಗಳು ನನಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ತುಂಬ ವರ್ಷಗಳಿಂದ ನನ್ನದೊಂದು ಅಪವಾದಗಳು ಅಥವಾ ನನ್ನ ಬಗ್ಗೆ ಒಂದು ಕಳಂಕ ಮಾತುಗಳು ಬರ್ತಾನೆ ಇರುತ್ತೆ. ಜನರಲಿ ಆ್ಯಕ್ಷನ್ಸ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್ ಅನ್ನೋದನ್ನು ನಂಬಿರೋ ನಾನು. ಕೆಲಸದ ಮುಖಾಂತರ, ನೀವು ನಡ್ಕೊಳ್ಳೋ ರೀತಿ ಮುಖಾಂತರ ಒಬ್ಬ ವ್ಯಕ್ತಿ ಏನು ಅಂತ ತಾನು ಹೇಳೋದಕ್ಕಿಂತ ಚೆನ್ನಾಗಿ ಜನಗಳಿಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದನ್ನು ನಂಬಿರೋನು. ಸೊ ಅದು ನಡೀತಾ ಇದೆ ಜೀವನದಲ್ಲಿ, ಅದನ್ನು ನನ್ನ ಕರೆಕ್ಟ್ ಅನ್ನೋ ರೀತಿಯಲ್ಲೇ ನಂಬಿ ಅದನ್ನು ಬದುಕ್ತಾ ಬಂದವನು. ಬಟ್ ಕೆಲವೊಂದು ಡೆವಲಪ್ಮೆಂಟ್ಗಳು ಆಗಾಗ, ಅಂದರೆ ಒಬ್ಬ ಕಲಾವಿದ ಪಬ್ಲಿಕ್ ಲೈಫಲ್ಲಿದ್ದಾಗ ವಿಷಯಗಳು ನಡೆಯೋದು ತುಂಬ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಭಾಳ ದೊಡ್ಡದಾಗಿ ಅದು ಬಿಂಬಿತವಾಗುತ್ತೆ. ಅದರಿಂದ ಯಾರಿಗೇನು ಉಪಯೋಗನೋ ಇದು ನನಗೂ ಗೊತ್ತಿಲ್ಲ. ಬಟ್ ಒಂದಷ್ಟು ಸಲ ಅವಾಯ್ಡ್ ಮಾಡೋ ರೀತಿಯಿಂದ, ಅಂದರೆ ಅದನ್ನು ಸುಮ್ಮನಿರೋದೇ ಸರಿ ಅನ್ನೋ ಒಂದು ಉದ್ದೇಶದಿಂದ ನಾನು ಸಾಕಷ್ಟು ಸಲ ಸುಮ್ಮನಿರ್ತಾ ಬಂದಿದ್ದೀನಿ. ಬಟ್ ಸುಮ್ಮನಿರೋದನ್ನೇ ಅಡ್ವಾಂಟೇಜ್ ತಗೊಂಡು ಬಾಯಿಗೆ ಬಂದಂಗೆ ಮಾತಾಡೋದು ಅಥವಾ ಅದನ್ನು ಬೇರೆ ರೀತಿ ಪೋರ್ಟ್ರೇಟ್ ಮಾಡೋದು ನಡೀತಿದ್ದಾಗ ತಪ್ಪು ಅನಿಸುತ್ತೆ. ಬಟ್ ಪರ್ಸ್ನಲಿ ನನ್ನ ಕೇಳೋದಾದರೆ, ನಾನು ಚಿಕ್ಕ ವಯಸ್ಸಿಂದನೂ ತುಂಬ ನೋಡಿಕೊಂಡು ನೊಂದು ಅಥವಾ ಕಷ್ಟಗಳು ನೋಡಿ ಬಂದಿರೋದ್ರಿಂದ ನನ್ನ ಹೃದಯ ಕಲ್ಲಾಗ್ಬಿಟ್ಟಿದೆ. ಸೊ ಯಾರು ನನ್ನ ಬಗ್ಗೆ ಏನು ಹೇಳ್ತಾರೆ ಅಥವಾ ನನ್ನ ಬಗ್ಗೆ ಏನು ಕೆಡ್ದಾಗ ಮಾತಾಡ್ತಾರೆ ಅದೆಲ್ಲ ನನಗೆ ಎಫೆಕ್ಟ್ ಆಗಲ್ಲ. ಬಟ್ ಒಬ್ಬ ಪಬ್ಲಿಕ್ ಫಿಗರ್ ಆದಮೇಲೆ ನಮ್ಮನ್ನು ಪ್ರೀತಿಸುವಂಥ ಜನಗಳು ಸಾವಿರ ಜನ ಇರ್ತಾರೆ, ಅಥವಾ ನಾನು ಮಾಡೋದೊಂದು ತಪ್ಪು ಅನ್ನೋ ಜನನೂ ಇರ್ತಾರೆ. ಬಟ್ ಎಲ್ಲರೂ ಈಕ್ವಲ್ಲಾಗಿ ಸ್ವೀಕರಿಸುವಂಥ ವ್ಯಕ್ತಿ ನಾನು. ಆದರೆ ಕೆಲವು ವಿಷಯ ನಡೆದಾಗ ಅಭಿಮಾನಿಗಳು ಅದನ್ನು ನನ್ನನ್ನು ಪರವಾಗಿ ಮಾತಾಡ್ತಾ ಇರ್ತಾರೆ. ಸೊ ಅದನ್ನು ನೋಡಿದಾಗೆಲ್ಲ ನನಗೆ ಭಾಳ ಖುಷಿನೂ ಆಗುತ್ತೆ, ಎಲ್ಲೋ ಒಂದು ಕಡೆ ನನಗೆ ಬೇಜಾರಾಗುತ್ತೆ. ಯಾಕೆ ಪಾಪ ಅವರು ಇಷ್ಟು ಹೊಡೆದಾಡ್ತಿದ್ದಾರೆ ನನ್ನ ಬಗ್ಗೆ? ವಿಷಯ ಏನು ಅಂತ ಗೊತ್ತಿದ್ದು ಕೆಲವರು ಮಾಡ್ತಾರೆ, ಕೆಲವರು ಗೊತ್ತಿಲ್ಲದೇನು ಬ್ಲೈಂಡಾಗಿ ಮಾಡ್ತಾರೆ. ಸೊ ನಾನು ಹೇಳೋದೇನೆಂದರೆ, ಬ್ಲೈಂಡಾಗಿ ಮಾಡೋ ಅಭಿಮಾನಕ್ಕೂ ನಾನು ಖುಷಿ ಪಡ್ತೀನಿ. ಬಟ್ ಎಟ್ ದ ಸೇಮ್ ಟೈಮ್ ಅವ್ರಿಗೊಂದು ಕ್ಲಾರಿಟಿ ಇದ್ದಾಗ ಅದಕ್ಕಿನ್ನೂ ಅರ್ಥ ಬರುತ್ತೆ. ಎಷ್ಟೋ ವಿಷಯಗಳು ನಾನು ಮಾತಾಡದೆ ಸುಮ್ಮನೆ ಬಿಟ್ಕೊಂಡು ಬಂದಿರೋದು ತುಂಬಾ, ಅದು ಎಲ್ಲೋ ಒಬ್ಬರು ರೇಗಿಸ್ತಾರೆ ಅಥವಾ ಏನೋ ಒಂದು ಕಾಲು ಎಳೆಯೋದಕ್ಕೆ ನನ್ನ ಕಂಡ್ರೆ ಪಾಪ ಏನೋ ಬೇರೆ ಕಾರಣಕ್ಕೆ ಬೇಸರ ಇರೋ ಅದನ್ನು ಯೂಸ್ ಮಾಡ್ತಾರೆ. ಬಟ್ ಇತ್ತೀಚೆಗೆ ಒಂದು ಇನ್ಸಿಡೆಂಟು, ಬಾಡಿಗೆ ಮನೆ ಇನ್ಸಿಡೆಂಟ್ ಅಂತ, ಭಾಳ ಕೆಟ್ಟ ರೀತಿಯಲ್ಲಿ, ಅಂದರೆ ಬಾಡಿಗೆ ದುಡ್ಡು ಕಟ್ಟಿಲ್ಲ, ಮೋಸ ಮಾಡಿದ್ದಾನೆ, ಯಶ್ ದಬ್ಬಾಳಿಕೆ ಮಾಡಿದ್ದಾನೆ, ಈ ಥರದ ವಿಷಯಗಳು ಮೊದಲನೇ ಸಲ ಬಂದಾಗ ನಾನು ರಿಯಾಕ್ಟ್ ಮಾಡಬೇಕಿತ್ತು. ಬಟ್ ನಾನು ಒನ್ಸ್ ಅಗೇನ್, ಜನಗಳಿಗೂ ಅರ್ಥ ಆಗುತ್ತೆ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೆಲ್ಲ ವಿಷಯದಲ್ಲಿ, ಅಂದರೆ ಫೀಲ್ಡಲ್ಲಿ ಬೆಳ್ಕೊಂಬಂದಿರೋರು ಬುದ್ಧಿಯಾಗಿ ನಮ್ಮ ಏನೋ ಒಂದು ಬುದ್ಧಿ ಇದೆ ಅನ್ನೋ ಜನಕ್ಕೊಂದು ನಂಬಿಕೆ ಇರುತ್ತೆ, ಯಾಕೆ ಈ ತಪ್ಪು ಮಾಡ್ತಾರೆ ಅಂತ ನಿಮಗೂ ಅನಿಸಿರ್ಬೋದು. ಬಟ್ ನಾನು ಯಾಕೆ ಸುಮ್ಮನಿರ್ತೀನಿ ಅನ್ನೋದಕ್ಕೆ ಹಲವಾರು ಕಾರಣಗಳಿದೆ. ಯಾಕಂದರೆ ಅದೊಂದು ಆಹಾರ ಆಗಬಾರ್ದು, ಸುಮ್ಮನೆ ಚರ್ಚೆಯ ವಸ್ತು ಆಗಬಾರ್ದು. ಸಮಾಜದಲ್ಲಿ ತುಂಬ ಬೇರೆ ಬೇರೆ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಎಲ್ಲರೂ ಮಾತಾಡಬೇಕು. ಬಟ್ ನನ್ನ ಅಭಿಮಾನಿಗಳು ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋ ರೀತಿಯಲ್ಲಿ ಅಥವಾ ನನ್ನ ಪರವಾಗಿ ಮಾತಾಡೋ ಭರಾಟೆಯಲ್ಲೇ ಬಿದ್ದಾಗ ನನಗನ್ಸುತ್ತೆ ಒಂದು ಕ್ಲಾರಿಟಿ ಕೊಟ್ಟು ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ. ಅದು ಇತ್ತೀಚೆಗೆ ಕೆಲವು ವಿಷಯಗಳಲ್ಲಿ ಮಾಡಿದಾಗ ಅದು ವರ್ಕ್ ಆಗಿದೆ ಕೂಡ. ಇವತ್ತು ನಿಮ್ಮ ಮುಂದೆ ನಾನು ಹೇಳೋಕೆ ಇಷ್ಟಪಡ್ತೀನಿ, ಸಾಕಷ್ಟು ದಿನಗಳಿಂದ ಎಲ್ರಿಗೂ ಇರೋ ಈ ಗೊಂದಲ, ಈ ಬಾಡಿಗೆ ಮನೆದು ಏನು, ಯಶ್ ಯಾಕೆ ಮನೆ ಬಾಡಿಗೆ ಕಟ್ಟಿಲ್ವಂತೆ, ಯಶ್ ಮನೆ ಓನರ್ಗೆ ತೊಂದರೆ ಕೊಟ್ರಂತೆ, ಸತ್ಯ ಹೇಳ್ತೀನಿ ಕೇಳಿ, ಆ ಥರದ್ದು ಯಾವುದೂ ನಡೆದಿಲ್ಲ. ಪ್ರತಿ ತಿಂಗಳು ಮಿಸ್ ಇಲ್ದಂಗೆ ಆ ಬಾಡಿಗೆ ಕಟ್ತಾ ಇದ್ವಿ. ಆ ಓನರು ಕೂಡ ನಮ್ಮ ಜೊತೆ ಭಾಳ ಚೆನ್ನಾಗೇ ಇದ್ದರು. ಆ ಮನೆ ಏನೋ ಲಕ್ಕಿ ಮನೆ, ಕೆಲವು ಪ್ರೋಗ್ರಾಮ್ಸ್ಗಳೆಲ್ಲ ನೋಡಿದೆ, ಯಶ್ಗೆ ಲಕ್ಕಿ ಅಂತ ಯಶ್ ಬಿಟ್ಕೊಡ್ತಾ ಇಲ್ಲ. ಅಂಥ ಮೂಢ ನಂಬಿಕೆಗಳು ಇಟ್ಕೊಂಡಿರೋ ವ್ಯಕ್ತಿ ನಾನಲ್ಲ. ನಾನು ಯಾವ್ಯಾವ ಮನೇಲಿದ್ದನೋ ಅಲ್ಲೆಲ್ಲ ಮನೇಲೂ ಸಿನಿಮಾ ಹಿಟ್ ಬಂದಿದೆ. ಇನ್ಫ್ಯಾಕ್ಟ್ ಈ ಮನೆ ಬಿಟ್ಟ ಮೇಲೇ ರಾಜಾಹುಲಿ ರಾಮಾಚಾರಿ ಎಲ್ಲ ಬಂದಿರೋದು. ಸೊ ಅವು ದೊಡ್ಡ ಹಿಟ್ಗಳೇ. ಒಂದು ಮನೆಯಿಂದ ಹಿಟ್ಟಾಗುತ್ತೆ ಅನ್ನೋಂಥ ನಂಬುವಷ್ಟು ವೀಕ್ ವ್ಯಕ್ತಿ ನಾನಲ್ಲ. ನನ್ನ ಕೆಲಸ, ನನ್ನ ಒಂದು ಪರಿಶ್ರಮದಿಂದ ನಾನು ಗೆಲ್ತೀನಿ, ಗೆಲ್ತಾ ಇದ್ದೀನಿ ಅನ್ನೋ ಒಂದು ನಂಬಿಕೆ ಇರುವಂಥ ವ್ಯಕ್ತಿ ನಾನು. ಸೊ ಆ ಮನೆ ವಿಷಯಕ್ಕೆ ಬಂದರೆ, ಆ ಮನೆ ನನಗೆ ಭಾಳ ಇಷ್ಟವಾದ ಮನೆ ಸತ್ಯ. ಬಿಕಾಸ್
ಎಲ್ಲೆಲ್ಲಿ ನಾವು ಮನೇಲಿದ್ವಿ ಅಲ್ಲೆಲ್ಲ ನನಗೆ ಮೆಮೊರೀಸ್ ಇದೆ, ಒಳ್ಳೊಳ್ಳೆ ಮೆಮೊರೀಸ್ ಇದೆ. ವಿ ಹ್ಯಾವ್ ಲಿವ್ಡ್ ದೇರ್ ಆ್ಯಂಡ್ ಐ ರೆಸ್ಪೆಕ್ಟ್ ದಟ್. ಆ ಮನೆ ಕಟ್ಟಿದವರು ಕೂಡ ಅವರು ಯಾರೋ ಡಾಕ್ಟರ್ಸ್ ಇವರು. ನನಗೆ ಖಂಡಿತವಾಗ್ಲೂ ಒಂದು ಸಲನೂ ಎರಡು ಸಲನೂ ನಾನು ಮೀಟ್ ಮಾಡಿರ್ಬೋದು. ಇಟ್ ಈಸ್ ಅ ಸ್ಮಾಲ್ ಥಿಂಗ್. ಆ ಮನೇಲಿ ನಾವಿದ್ವಿ ಅಷ್ಟರಲ್ಲಿ ನಾನೊಂದು ಮನೆ ಕಟ್ತಾ ಇದ್ದೆ, ಆ ಮನೆಗೆ ಶಿಫ್ಟ್ ಆಗಬೇಕಿತ್ತು. ನಡೆದಿದ್ದು ಇಷ್ಟೇ ವಿಚಾರ, ಮನೆ ಖಾಲಿ ಮಾಡಿ ಅವ್ರ ಕೀ ಕೊಡುವಂಥ ಸಂದರ್ಭದಲ್ಲಿ ಒಂದು ಆರ್ಗ್ಯುಮೆಂಟ್ ನಡೀತಿದೆ. ಅದನ್ನು ನಿಮಗೊಂದು ವಿಷಯ ಹೇಳಿರ್ತೀನಿ ಕೇಳಿ. ಆ ಮನೆ ಖಾಲಿ ಮಾಡುವಂಥ ಟೈಮಲ್ಲಿ ನಮ್ಮ ತಾಯಿ ಪೇಂಟ್ ಮಾಡಿಸ್ದಾಗ ಕೂತಿದ್ರು ಆ ಮನೇನ. ನಾನು ಕೇಳಿದೆ, ಏನಕ್ಕಮ್ಮ ಸುಮ್ಮನೆ ಕೆಲಸ ಬೇರೆ ಕೆಲಸಗಳಿದೆ ಬಿಟ್ಟು ಬಂದ್ಬಿಡಿ, ಅದು ಹೆಂಗೂ ಪೇಂಟಿಗೆ ಇಷ್ಟು ದುಡ್ಡು ಅಂತಿರ್ತಲ್ಲ ಕೊಟ್ಬಿಟ್ರಾಯ್ತು, ನೀವು ಯಾಕೆ ತಲೆ ಕೆಡಿಸ್ಕೊತಿದ್ದೀರ ಅಂತ. ಬಟ್ ನಮ್ಮ ತಾಯಿ ಅವತ್ತು ಹೇಳಿದ್ರು, ನಾವು ಮನೆ ವಾಪಸ್ ಕೊಟ್ಟಾಗ ಎಷ್ಟು ನೀಟಾಗಿ ಇಟ್ಟಿದ್ದು ಹೆಂಗೆ ಕೊಟ್ಟರು ಅನ್ನೋ ಮಾತಿರಬೇಕಪ್ಪ ಅನ್ನೋಷ್ಟು ಕ್ಲೀನಾಗಿ ಆ ವಾರ್ಡ್ರೋಬ್ ಒಳಗೆಲ್ಲ ಪೇಂಟ್ ಮಾಡಿಸ್ತಾ ಕೂತಿದ್ರು. ಅದರೊಳಗೇನೋ ಫೋನ್ ನಂಬರ್ಗಳು ಬರೆದಿದ್ದೆ ಅದು ಇದು ಅಂತ. ಸೊ ಅಷ್ಟು ನೀಟಾಗಿದ್ದಂಥ ಇದು. ಕೀ ಕೊಡೋಕ್ಕೆ ಹೋದಾಗ ಏನೋ ಜಗಳ ಆಡಿದ್ದಾರೆ ನಮ್ಮ ತಾಯಿ ಮತ್ತು ಅವರು. ಕೆಲವು ಅವ್ರವ್ರದ್ದು ಏನೇನೋ ಯು ಪಿ ಎಸ್ ಹಾಕ್ಸೋದು, ಮತ್ತೊಂದು ಆ ಮನೆಗೆ ಸ್ವಲ್ಪ ಇಂಟೀರಿಯರ್ಸ್ಗೆ ಏನೋ ಮಾಡಿದ್ದು, ಈ ಥರದ ಕೆಲಸಗಳ ವಿಚಾರಕ್ಕೆ ಜಗಳ ಆಗಿ ತೀರಾ ಹೀನಾಯವಾಗಿ ಅವ್ರು ಮಾತಾಡಿದ್ದಾರೆ. ಮಾತಾಡಿ ಇದು ಮನೆ ವಸ್ತುಗಳನ್ನ ಆಚೆ ಬಿಸಾಕ್ತೀವಿ, ಓಡಿಸ್ತೀವಿ, ಖಾಲಿ ಮಾಡಿಸ್ತೀವಿ, ಮಾಧ್ಯಮಕ್ಕೆ ಹೋಗ್ತೀವಿ, ನಿಮ್ಮ ಮಗನ ಮೇಲೆ ನಾವು ಮಾತಾಡ್ತೀವಿ, ಏನು ದಬ್ಬಾಳಿಕೆ ಮಾಡ್ತೀರಾ ಅನ್ನೋ ಥರದ ಮಾತುಗಳು ಅವ್ರು ಶುರು ಮಾಡಿದ್ದಾರೆ. ಯಾವಾಗ ಮಾಧ್ಯಮಕ್ಕೆ ಹೋಗ್ತೀವಿ, ನಿಮಗೆ ಕೆಟ್ಟ ಹೆಸರು ತರ್ತೀವಿ ಅನ್ನೋ ಮಾತುಗಳು ಬಂತು. ಆವಾಗ ನಮ್ಮ ತಾಯಿ ಬೇಜಾರಾಗಿ ಅವರು ಒಂದಷ್ಟು ಮಾತಾಡಿದ್ದಾರೆ. ಈ ವಿಷಯ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಏನಕ್ಕೆ ಇದೆಲ್ಲ ಬಿಟ್ಟಾಕಿ ಅನ್ನೋ ಥರದಲ್ಲಿ ನಾನು ಅದನ್ನು ಮಾತಾಡಿದೆ. ಬಟ್ ಅವ್ರು ಆಡಿದ ಮಾತುಗಳು ಕೇಳಿದ್ಮೇಲೆ ನನಗೂ ನೋವಾಯಿತು. ಅವರ ಓನರ್ ಅವ್ರ ಬ್ರದರ್ ಒಬ್ಬರು ಇಲ್ಲೇ ಇದ್ದರು. ಸೊ ಆ ವ್ಯಕ್ತಿ ಬಂದುಬಿಟ್ಟು ನಮ್ಮ ಹತ್ರ ಮಾತಾಡಿ, ಇಲ್ಲ ಇಲ್ಲ ತಪ್ಪಾಯಿತು, ಅವ್ರವ್ರು ಏನೋ ಜಗಳ ಆಡಿದರೆ ನೀವು ಆರಾಮಾಗಿ ಅದು ಮನೆ ಕ್ಲಿಯರ್ ಆಗೋರ್ಗೆ ಇರಿ ಅಂತ ಮಾತು ಅಷ್ಟೇ ನಡೆದಿದ್ದು. ಸೊ ಅವರು ನನ್ನ ಸ್ನೇಹಿತರೊಬ್ಬರು ರಮೇಶ್ ಅಂತಿದ್ದಾರೆ, ಅವರು ನಿರ್ಮಾಪಕರು ಕೂಡ, ಅವರು ರಮೇಶ್ ಗೌಡರು ಅನ್ನೋ ಜೊತೆಲಿ ಅವರು ಬಂದುಬಿಟ್ಟು, ಇಲ್ಲ ನೀವು ಅದು ಮುಗಿಯೋವರೆಗೂ ನೀವಿರಿ, ಮಾತಾಡಿದ್ದಕ್ಕೆಲ್ಲ ಬೇಜಾರು ಮಾಡ್ಕೊಬಿಡಿ, ಏನೋ ಬಾಯ್ ತಪ್ಪಿ ನಮ್ಮ ಸಿಸ್ಟರ್ ಮಾತಾಡಿದ್ದಾರೆ ಹಂಗೆ ಹಿಂಗೆ ಅಂದರು. ಸರಿ ಬೇಡ ಬಿಡಿ ಅನ್ನೋ ಥರ ನಾವು ಖಾಲಿ ಮಾಡ್ತೀವಿ ಅನ್ನೋ ಟೈಮಲ್ಲಿ ಮಾಧ್ಯಮಕ್ಕೆ ಹೋದರು. ಮಾಧ್ಯಮಕ್ಕೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು, ಅದ್ರ ಮೇಲೆ ತುಂಬ ಕೆಟ್ಟದಾಗ ಏನೋ ನಮ್ಮ ಮನೆಯಲ್ಲಿ ಬೇರೆ ಬೇರೆ ಚಟುವಟಿಕೆ ನಡೆಸ್ತಾರೆ, ಅಥವಾ ಬಾಡಿಗೆನೇ ಕಟ್ಟಿಲ್ಲ ಇಷ್ಟು ವರ್ಷ, ಈ ಥರದ್ದು ಏನೇನು ಮಾಡಬೇಕು ಅಂತ ಎಲ್ಲ ಡ್ಯಾಮೇಜ್ ಮಾಡಿದ್ರು. ಅವತ್ತಿಗೆ ನನಗೆ ಹಠ ಬಂತು. ಅದ್ರ ಮೇಲೆ ಯಾರ್ಯಾರೋ ಫೋನ್ ಮಾಡೋದು, ಮನೆ ಖಾಲಿ ಮಾಡಿಸ್ಕೊಡ್ತೀವಿ ಅಂತ ನಮ್ಮ ಹತ್ರ ಬಂದಿದ್ದಾರೆ, ನಾವು ಈ ಥರ ಹಿಂಗೆ ಮಾತಾಡ್ತಾ ಇದ್ದಾರೆ, ಯಶೋರೇ ನಿಮಗೆ ತೊಂದರೆ ಆಗೋದು ಬೇಡ ಅಂತ ನಾವು ಮಾತಾಡೋಣ ಅಂತ ಬರ್ತಾಯಿದ್ವಿ. ಸೊ ಇಟ್ ಬಿಕೇಮ್ ಲೈಕ್ ಅಂದರೆ ಏರಿಯಾಲಿ ಯಾರೋ ಕೆಲವು ರೌಡಿಗಳನ್ನ ಕಳಿಸ್ತೀನಿ ಅನ್ನೋದು, ಈ ಥರ ಯಾರೋ ಏನೋ ಪೊಲಿಟಿಷಿಯನ್ಸ್ ನಮಗೆ ಗೊತ್ತು ಅವರಿಂದ ನಾವು ಖಾಲಿ ಮಾಡಿಸ್ತೀನಿ ಅನ್ನೋದು, ಈ ಥರದ ಮಾತೆಲ್ಲ ಬಂದಾಗ ನನಗೂ ಹಠ ಬಂತು. ನಾವೇನು ತಪ್ಪು ಮಾಡಿದ್ದೀವಿ, ಇಷ್ಟು ವರ್ಷ ಚೆನ್ನಾಗಿತ್ಕೊಂಡು ಪ್ರತಿ ತಿಂಗಳು ಒಂದೇ ಒಂದು ತಿಂಗಳು ಕೂಡ ಬಾಡಿಗೆ ಮಿಸ್ ಮಾಡಿಲ್ಲ. ಆ ಮನೆ ಖಾಲಿ ಮಾಡೋ ಟೈಮಲ್ಲಿ 400,000 ರೂಪಾಯಿ ಅಡ್ವಾನ್ಸ್ ನಾವು ಕೊಟ್ಟಿದ್ವಿ. ಆ ಅಡ್ವಾನ್ಸ್ದನ್ನು ಡಿಡೆಕ್ಟ್ ಮಾಡ್ತಾ ಬರ್ತೀವಿ ಅನ್ನೋದು ಅವ್ರದೇ ಮಾತಾಗಿತ್ತು. ಆ ಲಾಸ್ಟ್ ಒಂದು 6 ಮಂತ್ಸ್ದು ಬಿಟ್ಟರೆ ಯಾವತ್ತೂ ನಾವು ಆ ಥರದ್ದು ಮಾಡಿದ್ದೇ ಇಲ್ಲ. ಜನ ನನಗೆ 40,000 ರೂಪಾಯಿ ಕಟ್ಟೋಕ್ಕಾಗದಿರೋಂಥ ಸ್ಥಿತಿಲಿ ಇಟ್ಟಿಲ್ಲ. ಆ ದೇವ್ರು ನನಗಂಥ ಸ್ಥಿತಿ ಕೊಟ್ಟಿಲ್ಲ, ಕೊಡೋದು ಇಲ್ಲ ಅಂತ ನಾನು ನಂಬಿದ್ದೀನಿ. ಇಷ್ಟು ಇಶ್ಯೂ ಆದಮೇಲೆ ಎಲ್ಲ ಕಡೆಯಿಂದ ಏನೇನು ಯಾರ್ಯಾರು ಕೈವಾಡಗಳಿದೆ, ಯಾರ್ಯಾರು ಇದಕ್ಕೆ ಕುಮ್ಮ ಕೊಟ್ಟಿದ್ದಾರೆ, ಉದ್ದೇಶಗಳೇನು ಅಂತೆಲ್ಲ ನನಗೆ ಗೊತ್ತಾಯಿತು. ನಾನು ಏನು ಮಾಡಬೇಕು ಹೇಳಿ, ನಾನು ಬಾಡಿಗೆನೇ ಕಟ್ಟಿಲ್ಲ, 23 ಲಕ್ಷ ಬಾಡಿಗೆ ಬರಬೇಕು ಅಂತ ಅವರು ಫಸ್ಟು ಕಂಪ್ಲೇಂಟ್ ಕೊಟ್ಟಿರೋದು. ನೀವು ಎಲ್ಲ ಮಾಧ್ಯಮಗಳಲ್ಲೂ ಅದು ಬಂದಿದೆ, ಅಥವಾ ಕೋರ್ಟಲ್ಲೂ ಅದನ್ನೇ ಅವರು ಇದು ಮಾಡಿದ್ದಾರೆ. ಇವತ್ತಿನ ದಿನ ಕೋರ್ಟಲ್ಲಿ ಒಂದು ತೀರ್ಪು ಬಂದಿದೆ, 9 ಲಕ್ಷ ಚಿಲ್ಲರೆ ಮಾತ್ರ ಕಟ್ಟಬೇಕಾಗುತ್ತೆ ಅಂತ. ಯಾಕಂದರೆ ಆ ಮಿಕ್ಕಿದ ಎಲ್ಲದಕ್ಕೂ ನಮ್ಮ ಅಕೌಂಟಿಂದ ಹೋಗಿದ್ದು ಏನೇನು ಡೀಟೇಲ್ಸ್ ಇತ್ತು ಅದು ಪ್ರೊವೈಡ್ ಮಾಡಿದ ಮೇಲೆ ಅವ್ರು ಹೇಳಿರೋ ಸುಳ್ಳು ಅಂತ ಗೊತ್ತಾಗಿದೆ. ಅದರಲ್ಲಿ 400,000 ರೂಪಾಯಿ ಅಡ್ವಾನ್ಸ್ ದುಡ್ಡು ಏನಿದೆ ಅದು ಡಿಡಕ್ಟ್ ಆಗುತ್ತೆ, ಇನ್ನು ಮಿಕ್ಕಿದ 500,000 ಚಿಲ್ಲರೆ ಕೊಡಬೇಕು ಅಂತ. ಅಷ್ಟು ದುಡ್ಡನ್ನು ಅವರು ಇಸ್ಕೊಂಡಿದ್ದಾರೆ, ಕ್ಯಾಶಲ್ಲಿ ಇಸ್ಕೊಂಡಿದ್ದಾರೆ. ಕೆಲವು ಮನೆ ಬಾಡಿಗೆ ಅಂದರೆ ನಿಮ್ಗೆ ಗೊತ್ತು, ಅದೆಲ್ಲ ಹೆಂಗಸರು ಮೇಂಟೈನ್ ಮಾಡ್ತಾರೆ. ನಮ್ಮ ತಾಯಿ ಕ್ಯಾಶಲ್ಲಿ ಕೊಡ್ತಿದ್ರು, ಬಾಡಿಗೆನೇ ಕಟ್ಟದೆ ನಮ್ಮನ್ನ ವರ್ಷಾನುಗಟ್ಟಲೆ ಯಾರಾದರೂ ಬಿಡ್ತಾರಾ, ಅಥವಾ ಒಬ್ಬ ಸೆಲೆಬ್ರಿಟಿ ಆಗಿ ನಾನು ಬಾಡಿಗೆ ಕಟ್ಟದೆ ಒಂದು ಈ ಥರದ್ದೇನೋ ಒಂದು ಮಾಡ್ಬೋದು ಅನ್ನೋ ದಡ್ಡತನ ನನಗಿದೆಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆ ಥರ ನಾನು ಯಾರಿಗೂ ಮೋಸ ಮಾಡಿಲ್ಲ, ಮೋಸ ಮಾಡೋದು ಇಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ಕಲಾವಿದ ಅಂದರೆ ಇವತ್ತು ಏನಾಗ್ಬಿಟ್ಟಿದ್ದಾರೆ ಅಂದರೆ, ರೋಡಲ್ಲಿ ಹೋಗೋರು ನಿಮ್ಮನ್ನು ಹೆದರಿಸ್ಬೋದು. ವೈ? ಬಿಕಾಸ್ ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಲ್ಲಿ ನಿಮ್ಮ ಬಗ್ಗೆ ಏನು ಬೇಕಾದರೂ ಹಾಕ್ಬೋದು, ಗಾಜಿನ ಮನೇಲಿ ಕೂತಿರೋರು ಅಂತ. ನೀವು ನಂಬಲ್ಲ ಗೆಳೆಯರೆ, ಒಂದು ಯಾರೋ ಕೆಲಸ ಮಾಡ್ತಿರೋ ಯಾರೋ ಒಂದು ಹುಡುಗ ಅಂದ್ಕೊಳ್ಳಿ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ, ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಮ್ಯಾನೇಜ್ ಮಾಡೋ ಹುಡುಗರಿರ್ತಾರೆ ಕೆಲಸದವ್ರನ್ನೆಲ್ಲ, ಅವರುಗಳು ನಿನ್ನ ಕೆಲಸ ಸರಿಯಾಗಿ ಮಾಡಿಲ್ಲ, ಏನೋ ತಪ್ಪು ಮಾಡ್ತಿದ್ಯಾ ಅನ್ನೋ ರೀತಿ ಕಟ್ ಮಾಡಿ ಸಂಬಳ ಕಟ್ ಮಾಡಿ ನೀನು ಹೋಗು ಬೇರೆ ಕಡೆ ಕೆಲಸ ಮಾಡು ಅಂತ ಕಳಿಸ್ತಾನೆ ಅಂದರೆ, ಅವನು ಮಾಧ್ಯಮಕ್ಕೆ ಹೋಗ್ತೀನಿ ಅಂತ ಇವತ್ತು ಹೆದರಿಸ್ತಾನೆ ಒಬ್ಬ ಕಲಾವಿದನ್ನ.
ಇದನ್ನ ನೀವು ಅರ್ಥ ಮಾಡ್ಕೋಬೇಕು, ಯಾಕೆ ನಾನು ಕೋರ್ಟಲ್ಲಿ ಹೋರಾಡ್ತಿದ್ದೀನಿ, ಯಾಕೆ ಇದು ಮಾಡ್ತೀನಿ, ನಾನು ಆ ಮನೆ ಕಾಲು ಬಿಟ್ಟಿಲ್ಲ. ಆ ವಿಷಯ ಆದಾಗಿಂದ ನಾನು ಆ ಮನೆ ಕಡೆ ಹೋಗೋದು ಇಲ್ಲ, ಮನೆ ನಾನು ಇರೋದು ಇಲ್ಲ. ಬಟ್ ಒಬ್ಬ ಕಲಾವಿದನಿಗೆ ಹಿಂಗೆ ಹೆದರಿಸ್ಬೋದು ಯಾರು ಬೇಕಾದ್ರೆ, ಸಮಾಜದಲ್ಲಿ ನಿನ್ನನ್ನು ಮರ್ಯಾದೆ ಕಳೀತೀವಿ ಮಾತಾಡ್ತೀವಿ ಅಂತ ಬಂದಾಗ ನಾನು ಹೆದರ್ಕೋಬೇಕಾ? ಅಥವಾ ನಾನು ಕೊಟ್ಟಿರೋ ದುಡ್ಡನ್ನ ಅವ್ರು ಕೊಟ್ಟೇ ಇಲ್ಲ ಅಂತ ಸುಳ್ಳು ಹೇಳಿದಾಗ ಜಸ್ಟ್ ಬಿಕಾಸ್ ನಾನು ಕಲಾವಿದ ಅಂತ ಸುಮ್ಮನೆ ಕೂತ್ಕೋಬೇಕಾ? ಎಷ್ಟು ಜನ ನನಗೆ ಬುದ್ಧಿ ಹೇಳ್ತಾರೆ ಅಂದರೆ, ನನಗೆ ಗೊತ್ತಿರೋರು ವೆಲ್ ವಿಷರ್ಸು ಅಥವಾ ಮಾಧ್ಯಮದ ಮಿತ್ರರು ಕೆಲವರು ಹೇಳ್ತಾರೆ, ಯಾಕೇಶ್ ಅವರೇ ಇದು ಯಾವುದೋ ಚಿಕ್ಕ ವಿಷಯ, ನಿಮಗೆ ಸುಮ್ಮನೆ ಕ್ಲಿಯರ್ ಮಾಡ್ಕೊಂಬಿಡಿ ಬೇಡ ಅಂತ ಹೇಳ್ತಾರೆ. ಹಂಗೆ ಮಾಡಿದ್ರೆ ಎಲ್ಲೋಗುತ್ತೆ ಕಾಲ? ನಾಳೆ ಇವ್ರು ಎದುರಿಸ್ತಾರೆ, ನಾಡಿದ್ದು ಇನ್ನೊಬ್ರು ಎದುರಿಸ್ತಾರೆ. ನಾನು ಯಾವ ಹೆದರ್ಕೋಬೇಕು ಅಂದರೆ, ಇದು ಯಾವ ಇಮೇಜು ಅಂತ ಅಂದರೆ, ನಾನು ಒಳ್ಳೆಯವನು ಅನ್ನಿಸ್ಕೊಳ್ಳೋಕ್ಕೋಸ್ಕರ ತಪ್ಪು ನಡೀತಿದ್ರು ಸಹಿಸ್ಕೊಂಡಿರ್ಬೇಕಾ? ಅಥವಾ ಡವ್ ಅಂತಾರಲ್ಲ, ಈಗ ನಾನು ಏನೋ ಸೊಸೈಟಿಲಿ ಕೆಲಸ ಮಾಡ್ತಿರೋದು ಅದು ಇದು ಕೆಲವು ಕಮೆಂಟ್ಸ್ಗಳು ನೋಡಿದೆ, ಸೊಸೈಟಿಲಿ ಕೆಲಸ ಮಾಡೋದು ಇದು ಎಲ್ಲ ಡವು, ನೆಟ್ಟಿಗೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಅದು ಯಾವುದೋ ಚೀಟಿ ದುಡ್ಡು ಕೊಟ್ಟಿಲ್ಲ, ಈ ಥರದ್ದೆಲ್ಲ ಮಾತುಗಳು ಆಗಾಗ ಕಮೆಂಟ್ಸಲ್ಲಿ ಬರುತ್ತೆ. ಅದು ನಾನು ನೋಡಿದ್ದೀನಿ, ನಮ್ಮ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇದನ್ನು ನಾನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಇದನ್ನು ನೀವು ಯಾರೂ ಮಾತಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾತಾಡ್ತಿಲ್ಲ. ನನ್ನನ್ನು ಪ್ರೀತಿಸುವಂಥವ್ರು ಆ ವಿಷಯಕ್ಕೆ ಜಗಳ ಆಡ್ತಿದ್ದಾರೆ ಸೋಷಿಯಲ್ ಮೀಡಿಯಲ್ಲಿ, ಅಥವಾ ಸಾಕಷ್ಟು ಸ್ನೇಹಿತರಿಗೂ ಡಿಸ್ಟರ್ಬ್ ಆಗುತ್ತೆ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಯಾವುದು ಒಳ್ಳೆಯವನ ಅನ್ನಿಸ್ಕೊಳ್ಳೋಕೆ ಮಾಡಲ್ಲ, ಯಾಕಂದ್ರೆ ನಾನು ಒಳ್ಳೆಯವನ ಕೆಟ್ಟವನ ಅನ್ನೋದು ನನ್ನ ಪಾಯಿಂಟೇ ಅಲ್ಲ. ಯಾಕಂದರೆ ಒಂದು ರೀತಿಯಲ್ಲಿ ನೋಡೋ, ನಾನು ಒಬ್ರಿಗೆ ಒಳ್ಳೆಯವನಾಗಿರ್ತೀನಿ, ಇನ್ನೊಬ್ರು ಕೆಟ್ಟವರಾಗಿರ್ತೀನಿ, ಅದು ಪರ್ಸೆಪ್ಷನ್ ಮೇಲೆ ಹೋಗುತ್ತೆ. ಸೊ ನಾನು ಅದನ್ನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಮಾಡುವಂಥ ಈ ಒಂದು ಕೆಲಸ ಇದೇನಿದೆ, ಸೋಷಿಯಲ್ ಸರ್ವಿಸ್ ಆಗಲಿ ಮತ್ತೊಂದಾಗಲಿ, ಅದು ನನ್ನ ಖುಷಿಗೆ ಮಾಡಿರೋದು. ಇದರಿಂದ ಎಷ್ಟು ಒಳ್ಳೆಯವನು ಅಂತ ನೀವೇನಾದ್ರೂ ಅನ್ಕೋತೀರೋ ದಯವಿಟ್ಟು ಅನ್ಕೋಬಿಡಿ, ನಾನು ಒಳ್ಳೆಯವನೇ ಅಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ, ನನ್ನ ಖುಷಿಗೆ ನಾನು ಮಾಡ್ತೀನಿ. ಯಾಕಂದ್ರೆ ನನಗೆ ಯಾರೋ ಕೆಟ್ಟವರು ಅನ್ನೋರನ್ನ ನಾನು ಒಳ್ಳೆಯ ಥರ ನೋಡಿ ಅವ್ರ ಜೊತೆ ಫ್ರೆಂಡ್ಸಾಗೂ ಇರ್ತೀನಿ, ನಾನು ಒಳ್ಳೆಯವರು ಅನ್ನೋರಲ್ಲಿ ನಾನು ಕೆಟ್ಟತನ ನೋಡ್ಬಿಟ್ಟು ದೂರನೂ ಇರ್ತೀನಿ. ಸೊ ಇಟ್ಸ್ ಅ ಪರ್ಸೆಪ್ಷನ್ ವಿಷಯ. ಸೊ ಒಂದು ರಿಕ್ವೆಸ್ಟ್ ನಾನು ಎಲ್ರಿಗೂ, ಮಾಧ್ಯಮದ ಸ್ನೇಹಿತರು, ನಿನ್ನೆ ನಾನು ಮಾತಾಡಿದೆ, ಲಾಸ್ಟ್ ಟೈಮ್ ಮಾತಾಡಿದಾಗ ಸಾಕಷ್ಟು ಜನ ಹೇಳಿದ್ರು, ಸರ್ ಇಂಥದ್ದೇನೋ ಬಂದಾಗ ನಮ್ಮ ಗಮನಕ್ಕೆ ಒಂಚೂರು ತನ್ನಿ ಸರ್, ನಾವೇ ಮಾತಾಡ್ತೀವಿ ಅಂತ. ಇನ್ನು ಕೆಲವರು ರಿಯಾಕ್ಟ್ ಮಾಡಿ ಸರ್ ಅಂತಾರೆ. ನನಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಎಲ್ಲ ಕಡೆ ಹೋಗಿ ನಾನು ರಿಯಾಕ್ಟ್ ಮಾಡಬೇಕು, ಫೋನಲ್ಲಿ ಮಾತಾಡಬೇಕು, ಪ್ರೂವ್ ಮಾಡಬೇಕು, ಇನ್ನೊಂದಷ್ಟು ಪ್ರಶ್ನೆಗಳು, ಮತ್ತು ಅದಕ್ಕೆ ಅವ್ರು ಯಾರೋ ಇನ್ನೊಂದು ಮಾತಾಡ್ತಾರೆ. ಈ ರಂಪಾ ರಾಮಾಯಣ ಎಲ್ಲ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಅನ್ನೋ ಕಾರಣಕ್ಕೆ ನಾನು ಅವಾಯ್ಡ್ ಮಾಡ್ತಿರ್ತೀನಿ. ಬಟ್ ಮತ್ತೆ ಮತ್ತೆ ಬರ್ತಾ ಇದೆ, ಈಗ ಕೋರ್ಟಲ್ಲಿ ಇರೋ ವಿಷಯ ಅದು ಕೋರ್ಟಲ್ಲಿ ನಡೀಬೇಕು, ಅದ್ರ ಪ್ರಕಾರ ನಡೀತದೆ, ಅದು ಹಿಂಗೆ ತೀರ್ಪಾಗಿದೆ, ಅದು ಯಶಕ್ಕೆ ಸಂಬಂಧ ಇಲ್ಲ, ಅದು ನನ್ನ ತಾಯಿ ಹೆಸರಲ್ಲಿರೋದು, ಅವರು ನಡೀತಾ ಇರೋದು. ಬಟ್ ಜಸ್ಟ್ ಬಿಕಾಸ್ ನಾನೊಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಮತ್ತೆ ಮತ್ತೆ ಬರ್ತಿದೆ ಅಂದಾಗ ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು. ಲಾಸ್ಟ್ ಟೈಮೆಲ್ಲ ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಮಾಧ್ಯಮದ ಮೇಲೆ. ಬಟ್ ಈ ಸಲ ನಾನು ಕೆಲವ್ರಿಗೆ ಮಾತಾಡಿದೆ, ಅದು ಗೌರವ ಕೊಟ್ಟು ಕೆಲವರು ಇಮಿಡಿಯೇಟಾಗಿ ಅರ್ಥ ಮಾಡ್ಕೊಂಡು ನಿಲ್ಲಿಸಿದ್ರು. ಇನ್ನು ಕೆಲವರು ಪಾಪ ಅವ್ರಿಗೆ ಏನು ಅನ್ನಿಸ್ತೇನೋ ಅವರು ಹಂಗೆ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಯಾವುದೋ ಒಂದು ಇಂಟರ್ವ್ಯೂ ನೋಡಿದೆ, ಅದರಲ್ಲಿ ಮಾತಾಡಿದ್ರು ಎಷ್ಟು ಬಾಡಿಗೆನೂ ಕಟ್ಟಲ್ಲ, ಮನೇನೂ ಬಿಡಲ್ಲ, ಈ ಥರದ್ದೆಲ್ಲ ಮಾತುಗಳೆಲ್ಲ ಹೇಳಿ ತೊಂದರೆ ಕೊಟ್ಟಿದ್ರು ಅಂತ. ನಾವು ಅವ್ರು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅವ್ರು ಯಾರೂ ಅಮಾಯಕರು ಅಲ್ಲ, 7-8 ಮನೆ ಇಟ್ಕೊಂಡು ಬಾಡಿಗೆ ಕೊಟ್ಕೊಂಡು ಭಾಳ ಸ್ಥಿತಿವಂತರು, ಚೆನ್ನಾಗಿರೋರು, ನೀಟಾಗಿರೋರೆ. ಅವರು ಈಗೋ ವಿಷಯಕ್ಕೆ ನಡೀತಾ ಇರೋವಂಥ ಒಂದು ಕೆಲಸ ಇದು. ಈ ಕೆಲಸದಲ್ಲಿ ನನ್ನ ತಪ್ಪೇನಾದರೂ ಇದ್ದರೆ ನಾನು ಖಂಡಿತವಾಗ್ಲೂ ಕ್ಷಮೆ ಕೇಳಿ ಅವ್ರನ್ನ ಕರೆಸಿ ನಾನು ಮಾತಾಡ್ಬೋದು ಅಥವಾ ನಾನು ಕ್ಷಮೆ ಕೇಳ್ಬೋದು. ಬಟ್ ಇಲ್ಲಿ ನಡೀತಾ ಇರೋ ವಿಷಯ ಏನಂದರೆ, ನನ್ನ ಬಗ್ಗೆ ಅವಮಾನ ಮಾಡಿಬಿಟ್ಟು ಆರಾಮಾಗಿ ಗೆಟವೇ ಆಗ್ಬೋದು ಅನ್ನೋ ಥರ ಯಾರಾದರೂ ಯೋಚಿಸಿದ್ರೆ ನಾನು ಬಿಡಬೇಕು ಸ್ನೇಹಿತರೆ, ಫೈಟ್ ಮಾಡಬೇಕು ತಾನೇ, ಅದೇ ಕೆಲಸ ನಾನು ಮಾಡ್ತಾ ಇರೋದು. ಅವರು ಸತ್ಯವಾಗಲೂ ಬೇಕಾದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಡಲಿ, ನಾನು ಬಾಡಿಗೆ ಕಟ್ಟಿಲ್ಲ ಅದೇ ಕಾರಣ ಅಂತ. ನಾನು ನೀವೇನು ಕೇಳಿದ್ರು ನಾನು ಮಾಡ್ತೀನಿ, ಅವ್ರು ಏನು ನಾಳೆನೆ ಬೇಕಾದ್ರೆ ಅವ್ರು ಹೇಳಿದ ಕೆಲಸ ನಾನು ಮಾಡ್ತೀನಿ. ಇದು ಅದೆಲ್ಲ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಯಾಕೆ ಇವತ್ತು ಲೈವ್ ಬಂದಿದ್ದರೆ, ಸಾಕಷ್ಟು ಚಾನೆಲ್ಗಳಿಂದ ಎಲ್ಲರೂ ನನಗೆ ಫೋನ್ ಮಾಡ್ತಾಯಿದ್ರು, ಮಾತಾಡಿ ಮಾತಾಡಿ ಅಂತ. ಬಟ್ ಐ ಥಿಂಕ್ ಒಂದು ಕಡೆ ಮಾತಾಡಿದಾಗ ಎಲ್ರಿಗೂ ಇದು ಕಮ್ಯುನಿಕೇಟ್ ಆಗುತ್ತೆ. ಹಾಗೆ ನಿಮ್ಗಳ ಒಪಿನಿಯನ್ ಏನಿದೆ, ಯಾಕಂದರೆ ಸಾಕಷ್ಟು ಜನ ಮೆಸೇಜ್ಗಳು ಹಾಕ್ತಾಯಿರ್ತೀರ, ತುಂಬ ರಿಯಾಕ್ಟ್ ಮಾಡಿ ಇದು ಮಾಡಿ ಅಂತಿರ್ತ, ತುಂಬ ಧೈರ್ಯ ಹೇಳ್ತಿರ್ತೀರ. ಯಾರ್ಯಾರು ನನಗೆ ಧೈರ್ಯ ಹೇಳಿದ್ರೆ ತುಂಬ ಥ್ಯಾಂಕ್ಸ್. ಈ ವಿಷಯಕ್ಕೆ ಯಾರ ಹತ್ರನೂ ನೀವು ವಾದ ಮಾಡೋಕ್ಕೋಗ್ಬೇಡಿ, ಜಗಳ ಮಾಡೋಕ್ಕೋಗ್ಬೇಡಿ. ಪ್ರೀತಿಸೋರು ಯಾವತ್ತಿದ್ರು ಪ್ರೀತಿಸ್ತಾರೆ, ದ್ವೇಷಿಸೋರು ಕಾರಣನೂ ಬೇಕಾಗಿರಲ್ಲ, ಯಾವುದೋ ಒಂದು ವಿಷಯಕ್ಕೆ ಅವ್ರು ದ್ವೇಷಿಸ್ತಾ ಇರ್ತಾರೆ. ಸೊ ತಲೆ ಕೆಡಿಸ್ಕೋಬೇಡಿ. ಅಷ್ಟೇ, ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕೀಗ. ನಿಮಗೆ ಯಾರಾದರೂ ಆಗ್ಬೋದು ಅಂದರೆ, ನನ್ನ ಬಗ್ಗೆ ನಿಜವಾಗ್ಲೂ ನಾನು ಮೋಸ ಮಾಡಿದ್ದೀನಿ ಅನ್ನೋ ವಿಷಯ ಇರೋರಾದರೂ ಆಗ್ಬೋದು, ಏನು ಅನಿಸುತ್ತೆ ಕೇಳಿ, ನಾನು ಖಂಡಿತವಾಗಿ ಸ್ಟ್ರೈಟಾಗಿ ಉತ್ತರ ಕೊಡ್ತೀನಿ ನಿಮಗೆ. ಇಷ್ಟೊತ್ತು ನಾನು ಹೇಳಿದ್ದು ನನ್ನ ವರ್ಷನ್, ಒಂದು ಸಿಂಪಲ್ ವರ್ಷನ್ ಹೇಳಿದ್ದೀನಿ, ಇದ್ರ ಬಗ್ಗೆ ಗಂಟೆಗಟ್ಟೆ ಮಾತಾಡಬಲ್ಲೆ ನಾನು. ಬಟ್ ಕೇಳಿ, ಈ ವಿಷಯಕ್ಕೆಲ್ಲ ಬೇಜಾರಾಗಬೇಡಿ ಬ್ರದರ್, ನೀವು ತಪ್ಪು ಮಾಡೋ ಸೀನ್ ಇಲ್ಲ, ನಿಮ್ಮ ಜೊತೆ ನಾವಿದ್ದೀವಿ. ಸಿ, ಇಲ್ಲಿ ನನಗೆ ಗೊತ್ತು ನೀವೆಲ್ಲ ಈಗ ಕೆಲವೊಮ್ಮೆ ತಪ್ಪು ಮಾಡಿದ್ರೂ ನಮ್ಮನ್ನು ನಂಬ್ತೀರಾ. ಕಲಾವಿದರು ಅಂದ ತಕ್ಷಣ ಒಂದು ಬ್ಲೈಂಡ್ ಬಿಲೀಫ್ ಇರುತ್ತೆ. ನಾನು ತಪ್ಪು ಮಾಡಿದಾಗ ದಯವಿಟ್ಟು ಕ್ಷಮಿಸ್ಬೇಡಿ, ತಪ್ಪು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದೇನು ತಪ್ಪು ಅಂತ.
ಈ ಚಿಕ್ಕ ವಿಷಯಕ್ಕೆ ಅಥವಾ ನನ್ನ ವಿಷಯದಲ್ಲಿ ಬಂದಿರೋ ಆಪಾದನೆಗಳೆಲ್ಲ ನೀವು ನೋಡಿದಾಗ ಎಲ್ಲ ಇಂಥ ಚಿಕ್ಕ ಚಿಕ್ಕ ವಿಷಯನೇ. ಸೊ ಅದು ಏನು ಕಾರಣಕ್ಕಾಗುತ್ತೆ ಅಂದರೆ ಒಬ್ಬ ಕಲಾವಿದ ಯಾರ ಹತ್ರ ಈಗ ನಿಮ್ಮ ಲೈಫ್ಗಳಲ್ಲೂ ನೀವು ಜಗಳಗಳು ಆಡಿರ್ತೀರ, ಏನೋ ಒಂದು ವಿಷಯಕ್ಕೆ ಮನಸ್ತಾಪ ಬರುತ್ತೆ, ಬಟ್ ಅಲ್ಲೇ ನಿಂತೋಗುತ್ತೆ. ಬಟ್ ನನ್ನ ವಿಷಯದಲ್ಲಾದರೆ ಅದು ಮಾಧ್ಯಮಕ್ಕೆ ಹೋಗುತ್ತೆ, ಮಾಧ್ಯಮಕ್ಕೆ ಹೋದ ಮೇಲೆ ಅದು 100 ಥರ ಬಣ್ಣ ತಗೊಳುತ್ತೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಇವತ್ತು ನಾವು ಕಲಾವಿದರು ಫೇಸ್ ಮಾಡ್ತಾ ಇರೋದು. ನೀವು ಧೈರ್ಯ ಹೇಳ್ತಿರೋ ಥ್ಯಾಂಕ್ಸ್, ಬಟ್ ದಟ್ ಈಸ್ ನಾಟ್ ಮೈ ಇಂಟೆನ್ಷನ್. ನನಗೆ ಮುಖ್ಯವಾಗಿ ತುಂಬ ಜನ ಕೆಲವು ಕಮೆಂಟ್ಸ್ ಹಾಕ್ತಾರೆ, ಫಸ್ಟು ನಿನ್ನ ಯೋಗ್ಯತೆ ಇದ್ದರೆ ಬಾಡಿಗೆ ಕಟ್ಟು, ಫಸ್ಟ್ ಇದನ್ನು ಮಾಡು ಅದನ್ನು ಮಾಡು ಅಂತ. ಆ ವಿಷಯಕ್ಕೆ ನನಗೆ ಒಂದೊಂದು ಟೈಮ್ ಅನಿಸುತ್ತೆ ಇದನ್ನು ನಂಬ್ತಾರ ಅಥವಾ ಬೇಕು ಅಂತ ನನಗೆ ಹರ್ಟ್ ಮಾಡಬೇಕು ಅಂತ ಮಾಡ್ತಾರ. ಬಟ್ ನನಗೆ ಹರ್ಟ್ ಮಾಡಬೇಕು ಅನ್ನೋ ಮಾಡೋ ಉದ್ದೇಶ ಇದ್ದರೆ ಟೈಮ್ ವೇಸ್ಟ್, ಯಾಕಂದರೆ ಇದಕ್ಕೆಲ್ಲ ಡಿಸ್ಟರ್ಬ್ ಆಗೋ ವ್ಯಕ್ತಿ ನಾನಲ್ಲ. ನಿಮಗೆ ಆ ಥರದ ಎಲ್ಲ ರೈಟ್ಸು ಇದೆ ಟು ಹ್ಯಾವ್ ಎನ್ ಒಪಿನಿಯನ್ ಅಬೌಟ್ ಮೀ. ಇನ್ನೇನಿದೆ, ನೀವು ಏನಾದರೂ ಪ್ರಶ್ನೆಗಳು ಕೇಳಿದ್ರೆ ನಾನು ಮಾತಾಡ್ಬೋದು ಅಷ್ಟೇ. ಮನೆ ಓನರ್ನ ಕರೆದು ಮೀಡಿಯಾ ಮುಂದೆ ಯಾಕೆ ಸರ್ ಮಾತಾಡಬೇಕು? ನೋಡಿ, ಅದೇನಾಗುತ್ತೆ, ಅವ್ರಿಗೆ ಆ ಪ್ಲ್ಯಾಟ್ಫಾರ್ಮ್ ಕೊಡ್ತಾರೆ ಅನ್ನೋದಿದೆಯಲ್ಲ ಅದೇ ನನಗೆ ಸಿಟ್ಟು. ಅದು ಸತ್ಯ ಅಲ್ವಾ ಅಂತ ಫಸ್ಟು ನಮ್ಮ ಮಾಧ್ಯಮಗಳು ಅಥವಾ ಮಾಧ್ಯಮ ಸ್ನೇಹಿತರು ಅದನ್ನು ಚರ್ಚೆ ಮಾಡಬೇಕು. ಸತ್ಯ ಅಂತ ಅನಿಸಿದ್ರೆ ಯಶ್ ಮಾಡ್ತಿರೋದು ಇದು ತಪ್ಪು ಅಂತ ಅನ್ಸಿದ್ರೆ ಅವತ್ತು ಪ್ಲ್ಯಾಟ್ಫಾರ್ಮ್ ಕೊಡಬೇಕು. ಬಟ್ ಇಲ್ಲಿ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಫಸ್ಟ್ ನ್ಯೂಸ್ ಬರುತ್ತೆ, ಆಮೇಲೆ ನಮ್ಮನ್ನ ಕೇಳ್ತಾರೆ ಸರ್ ಏನಾಯ್ತು ಸರ್ ಅದು ವಿಷಯ ಹೇಳಿ ಅಂತ. ವೈ? ಬಿಕಾಸ್ ಟಿ ವಿಲಿ ಅದು ಬರಬೇಕು ಅಂತ. ಸಿ, ಐ ಆಮ್ ನಾಟ್ ಅಗೇನ್ಸ್ಟ್ ಮೀಡಿಯಾ, ನಾನು ಮೀಡಿಯಾ ಅಗೇನ್ಸ್ಟು ಮಾತಾಡಿದ್ದೀನಿ, ಇಟ್ ಈಸ್ ನಾಟ್ ದಟ್ ನನಗೆ ಮಾತಾಡೋದಕ್ಕೆ ಏನು ಹೇಳ್ತೀನಿ ಅಂತ. ಬಟ್ ಐ ಹ್ಯಾವ್ ಅಂಡರ್ಸ್ಟುಡ್ ದಟ್ ಇಟ್ಸ್ ಅ ಸಿಸ್ಟಮ್. ಹೌದು, ಹಿಂಗೆ ಬಂದಿದೆ, ಕೋರ್ಟಲ್ಲಿ ಬಂದಿದೆ, ಇದನ್ನು ಹೇಳ್ತೀವಿ ಅಂತ. ಬಟ್ ವಿ ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ಸಚ್ ಥಿಂಗ್ಸ್, ಅದರಲ್ಲಿ ಏನೋ ಯೂಸ್ ಇರಬೇಕು ಅಥವಾ ಅದರಿಂದ ಉಪಯೋಗ ಇರಬೇಕು. ಸೊ ಈ ಥರ ವಿಷಯಗಳಿಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ರೆ ಸಮಾಜದಲ್ಲಿ ಬೇರೆ ಬೇರೆ ಕೆಲಸಗಳಿದೆ, ಬೇರೆ ಬೇರೆ ವಿಷಯಗಳಿದೆ. ನನಗೇನಾಗುತ್ತೆ, ನಾನು ಯಾರ ಮುಂದೆ ಆದರೂ ಮಾತಾಡಬೇಕಾದ್ರೆ ಕ್ಲಿಯರ್ ಇರಬೇಕು. ನನ್ನ ಕ್ರೆಡಿಬಿಲಿಟಿ ಅಥವಾ ನಾನು ಮಾತಾಡ್ತಿರೋ ವಿಷಯ ಸತ್ಯ ಅನ್ಬೇಕಂದ್ರೆ ಇಂಥ ವಿಷಯದಲ್ಲಿ ಕ್ಲಿಯರ್ ಇರಬೇಕು. ನಾನು ತುಂಬ ಒಳ್ಳೆಯವನು, ತುಂಬ ಸಾಚ ಅಂತೆಲ್ಲ ಹೇಳಲ್ಲ, ಬಟ್ ಇಂಥ ಚಿಲ್ಲರೆ ಕೆಲಸ ಮಾಡುವಂಥ ವ್ಯಕ್ತಿ ಅಂತೂ ನಾನು ಖಂಡಿತ ಅಲ್ಲ. ಅದನ್ನು ನಿಮ್ಮ ಗಮನದಲ್ಲಿ ಇರಲಿ ಅನ್ನೋದು ನನ್ನ ಆಸೆ. ಅಣ್ಣ, ನಿಮ್ಮನ್ನು ನಾನು ತುಂಬ ದಿನದಿಂದ ಫಾಲೋ ಮಾಡ್ತಿದ್ದೀನಿ, ತುಂಬ ಕಮೆಂಟ್ಸ್ ಬರ್ತಾಯಿದೆ ನನಗೆ ಎಲ್ಲ ಪಾಯಿಂಟ್ಸು. ವಾಟ್ ಈಸ್ ದ ಮೇನ್ ರೀಸನ್ ಬಿಹೈಂಡ್ ದಿಸ್? ಮೇನ್ ರೀಸನ್ ಐ ಥಿಂಕ್ ಯಾರೋ ತುಂಬ ಜನ ಅದನ್ನು ನಂಬ್ಕೊಂಬಿಟ್ಟಿದ್ದಾರೆ, ಆ ಮನೆ ಅದೃಷ್ಟದ ಮನೆ ಯಶ್ ಅವ್ರಿಗೆ, ಅದಕ್ಕೆ ಯಶು ಬಿಡ್ತಾ ಇಲ್ಲ ಅಂತ. ಸತ್ಯ ಹೇಳ್ತೀನಿ ಕೇಳಿ, ಬಿಗಿನಿಂಗಲ್ಲೂ ನಾನು ಹೇಳಿದೆ ಆ ಥರದ್ದೆಲ್ಲ ಯಾವುದೂ ಇಲ್ಲ ನನಗೆ. ನಾನು ಯಾವುದೇ ಮನೆ ಇಲ್ಲದೇನೂ ಬದುಕು ಬಂದಂಥವನು, ಈ ಮನೆಯಿಂದ ನನಗೆ ಅದೃಷ್ಟ, ಆ ಮನೆಯಿಂದ ಅದೃಷ್ಟ ಅನ್ನೋ ಥರ ನಂಬೋನಲ್ಲ. ಇಂಥದ್ದು ಮಾಡಬಾರ್ದು ಅಂದರೆ ಅಂಥದ್ದು ಮಾಡ್ತೀನಿ ನಾನು, ಏನಾಗುತ್ತೆ ಅಂತ. ಆ ಥರದ ವ್ಯಕ್ತಿತ್ವ ಇರೋನು ನಾನು. ಸೊ ಇದು ಈ ಮನೆ ನಡೀತಾ ಇರೋದೇನೋ ಅವ್ರಿಗೇನೋ, ಐ ಡೋಂಟ್ ನೋ, ಅವ್ರು ತುಂಬ ಚೆನ್ನಾಗಿದ್ರು ಆ್ಯಕ್ಚುಲಿ. ಆ ಜಗಳ ಆಗೋವರೆಗೂ ಅವ್ರಿಗೂ ನಮಗೂ ಏನೂ ಇಲ್ಲ, ಯಾವುದೋ ಒಂದೆರಡು ಫಂಕ್ಷನ್ಗೂ ಕರೆದಿದ್ರು, ನಾನು ಹೋಗಿಲ್ಲ, ಅದೇನೋ ಬೇಜಾರು ಇರ್ಬೋದು ಅವ್ರಿಗೆ. ಈ ಥರದ್ದು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಅವ್ರ ಬಗ್ಗೆನೂ ನಾನು ಯಾವತ್ತೂ ಕೆಟ್ಟದ್ದು ಮಾತಾಡೋಕ್ಕೆ ಹೋಗಲ್ಲ, ಕೆಟ್ಟದ್ದು ಮಾತಾಡೋ ಉದ್ದೇಶನೂ ನಂದಲ್ಲ. ಬಟ್ ತೀರಾ ಕೆಟ್ಟದಾಗ ಅವ್ರು ಮಾತಾಡಿದಾಗ ಅದಕ್ಕೇನೋ ಒಂದು ಕಾನೂನು ಮುಖಾಂತರನಾದರೂ ಉತ್ತರ ಕೊಡಲೇಬೇಕಾಗುತ್ತೆ ಅಲ್ವಾ? ಇದೆಲ್ಲ ಇಂಪಾರ್ಟೆನ್ಸ್ ಕೊಡಬೇಡಿ. ಕೆಲವರು ಸುಮಾರು ಜನ ಮೆಸೇಜ್ ಹಾಕಿದ್ರು, ನಾಯಿ ಬೊಗಳಿದ್ರೆ ದೇವ್ರಲೋಕ ಹಾಳಾಗುತ್ತಾ ಅಂತ. ಸಿ, ನಾನು ದೇವ್ರಲೋಕನೂ ಅಲ್ಲ ಅಥವಾ ಬೊಗಳವ್ರನ್ನ ನಾಯಿ ಅನ್ನೋಕ್ಕೂ ಆಗಲ್ಲ, ಯಾಕಂದರೆ ಅವರು ನಮ್ಮವರೇ. ಯಾರು ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರೆ ಅವರು ಕರ್ನಾಟಕದವ್ರೆ. ನಾನೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಯೋಚಿಸಿದಾಗ ಅದರಲ್ಲಿ ನನ್ನ ಫ್ಯಾನ್ಸು ಇವ್ರ ಫ್ಯಾನ್ಸು ಆ ಥರ ಎಲ್ಲ ಯೋಚನೆ ಮಾಡೋದಲ್ಲ. ನಮ್ಮ ಜನ ಫಸ್ಟ್ ಆಫ್ ಆಲ್ ಮನುಷ್ಯರು, ನಾವೆಲ್ಲ ಒಂದು ಅಂತ ನಂಬೋ ನಾನು. ನಮ್ಮ ಜನ ಯಾರಿಗೆ ಒಳ್ಳೆಯದಾದರೂ ಎಲ್ಲರೂ ನಮ್ಮವರೇ, ಯಾರೇ ಕೆಟ್ಟದ್ದು ಮಾಡೋದು ಅವರು ನಮ್ಮವರೇ ಅನ್ನೋ ನಂಬೋ ನಾನು. ಸೊ ಎಲ್ರಿಗೂ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಬಟ್ ಇದನ್ನು ಯಾಕೆ ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂದರೆ, ಫ್ಯೂಚರಲ್ಲಿ ನನಗೆ ಇಂಥ ವಿಷಯಗಳು ನಡೀಬಾರ್ದು. ಯಾಕಂದರೆ 100 ಇರುತ್ತೆ, ನಾನು ಯಾವುದೋ ಒಂದು ವೆಹಿಕಲ್ ತಗೋತೀನಿ, ಅಲ್ಲಿ ಯಾವುದೋ ಒಂದು ಆರ್ಗ್ಯುಮೆಂಟ್ ಆಗುತ್ತೆ, ಅಲ್ಲೇನೋ ಒಂದು ಡಿಸಿಷನ್ ನಡೆಯುತ್ತೆ, ದಟ್ ಶುಡಂಟ್ ಬಿ ಎ ಟಾಪಿಕ್. ನಾಳೆ ಇನ್ಯಾವುದೋ ಒಂದು ಜಗಳಗಳಾಗುತ್ತೆ, ಯಾರ್ದಲ್ಲೋ ಮನಸ್ತಾಪ ಬರೋದು, ದಟ್ ಶುಡಂಟ್ ಬಿ ಎ ಟಾಪಿಕ್. ಯಾರಿಗಾದರೂ ನಾವು ಕೆಟ್ಟದ್ದು ಮಾಡಿದ್ರೆ ಅದರಲ್ಲಿ ಬರಬೇಕು. ಓಕೆ, ಮಾಡಿದ್ದೀವಿ ಅನ್ನೋ ರೀತಿ ಪೋಟ್ರೆ ಆದರೂ ನಮ್ಮನ್ನು ಕೇಳೋ ಅಷ್ಟು ಒಂದು ಇದಿರಬೇಕು. ಸೊ ದಟ್ ಈಸ್ ವಾಟ್, ಅದನ್ನು ನಾನು ನಿಮ್ಮಲ್ಲಿ ಕೇಳ್ಕೋಬೋದು ಅಷ್ಟೆ. ಅಣ್ಣ, ನಿಮ್ಮ ಹೆಸರು ಕೆಡಿಸೋ ಕುತಂತ್ರ ಮಾಡಿರೋ ಸಮಾಜ ಸೇವೆ ಕುತಂತ್ರ, ಐ ಡೋಂಟ್ ಥಿಂಕ್ ಇದ್ರಲ್ಲಿ ಕುತಂತ್ರ ಇದೆ. ಯಾರೋ ನನಗೆ, ಆ್ಯಕ್ಚುಲಿ ನನಗೂ ತುಂಬ ಜನ ಹೇಳಿದ್ರು, ಆ ಮನೆ ಇದು ಬಂದಾಗ ಸಾಕಷ್ಟು ಜನದ್ದು ಬಾಯಲ್ಲಿ ಬಂತು, ಇವ್ರು ಯಾರೋ ಕುಮ್ಮಕ್ಕೆ ಕೊಟ್ಟರು, ಅವ್ರು ಯಾರೋ ಕುಮ್ಮಕ್ಕೆ ಕೊಟ್ಟರು, ಅವ್ರ ಕೆಲವು ಹೆಸರುಗಳು ನನಗೆ ಬಂತು.
ಏನೋ ಈ ಮನೆ ಅದೃಷ್ಟ ಅಂತ ಯಶ್ಗೆ ಇದು ಮಾಡಿಸ್ಬೇಕು ಅಂತ, ಆಮೇಲೆ ಕೆಟ್ಟ ಹೆಸರು ತರಬೇಕು ಅಂತ ಆ ಪೊಲೀಸ್ ಸ್ಟೇಷನ್ ಕಾಪಿಯಿಂದನೂ ತೆಗೆದು ಮೀಡಿಯಾಗೆ ಯಾರು ಸರ್ಕ್ಯುಲೇಟ್ ಮಾಡಿದ್ರು ಈ ಥರ ಹೆಸರುಗಳೆಲ್ಲ ಬಂತು. ಬಟ್ ಅದಕ್ಕೆ ನಾನು ಇಂಪಾರ್ಟೆನ್ಸ್ ಕೊಡೋನಲ್ಲ, ಅವ್ರು ಯಾರಾದರೂ ಹಂಗೆ ನನ್ನನ್ನು ತಡಿಬೋದು ಅಂದ್ಕೊಂಡಿದ್ರೆ ಅದು ಅವ್ರ ದಡ್ತನ ಅಥವಾ ಅವರ ಒಂದಿದು. ಯಾವುದೇ ಇಶ್ಯೂ ಆದಾಗ ಒಂದಂತೂ ನಾನು ಕಲ್ತಿದ್ದೀನಿ, ನನ್ನೊಳಗೆ ಒಂದು ದೊಡ್ಡ ಕಿಚ್ಚು ಬರುತ್ತೆ ಇನ್ನೂ ಏನೋ ಮಾಡಬೇಕು ಅಂತಾರ. ಸೊ ಅದು ಪ್ರತಿ ಸಲ ಇಂಥ ಇಶ್ಯೂಗಳು ನನಗೆ ಒಳ್ಳೇದು ಮಾಡ್ತಾನೆ ಬಂದಿದೆ. ಸೊ ಮಾಡಲಿ, ಯಾರೇನು ಮಾಡ್ತಾರೆ ಅದನ್ನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಯು ಕೇಮ್ ಥ್ರೂ ವರ್ಶಿಪ್, ಗಾಡ್ ಈಸ್ ವಿತ್ ಯು. ಓಕೆ, ಬೇರೆ ಇನ್ನೇನು ವಿಷಯ? ಎಸ್, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಮೇಜರಾಗಿ ಹೇಳಬೇಕು. ಯಶು ಬಾಡಿಗೆ ಕಟ್ಟಿಲ್ಲ ಅನ್ನೋದಕ್ಕೆ ಮೊನ್ನೆ ನಿನ್ನೆ ಕೂಡ ಹೇಳಿದ್ರು. ಇಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ಗಳಿದೆ, ನಿಮ್ಗೆ ಇಲ್ಲಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ. ಮಾರ್ಕ್ ಮಾಡಿರೋದೆಲ್ಲ ನಾವು ಅವ್ರಿಗೆ ದುಡ್ಡು ಕಳಿಸಿರುವಂಥದ್ದು. ಇವಾಗ ಕೋರ್ಟಲ್ಲಿ ಇದ್ದರೂ ಕೂಡ ಪ್ರತಿ ತಿಂಗಳು ನಾನು ತಪ್ಪದೆ ಅಕೌಂಟಲ್ಲಿ ಕಳಿಸ್ತಾ ಇದ್ದೀನಿ, ಬಿಕಾಸ್ ರೆಕಾರ್ಡ್ಸ್ ಇರಬೇಕು ಅಂತ. ಮೊನ್ನೆವರೆಗೂ ಐ ಥಿಂಕ್ Jan 2018 ಇಲ್ಲಿದೆ, ನಿಮ್ಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, Jan 2018ವರೆಗೂ ಕರೆಕ್ಟಾಗಿ ಪ್ರತಿ ತಿಂಗಳು ಅವ್ರ ಅಕೌಂಟಿಗೆ ದುಡ್ಡು ಹೋಗಿದೆ. ಅವ್ರು ಹೇಳ್ತಿರೋ 530,000 ಸಮಥಿಂಗ್ ನಾನು ಕೊಟ್ಟಿಲ್ಲ ಅಂತ ಹೇಳ್ತಿದಾರಲ್ಲ, ಅಕಸ್ಮಾತ್ ಅವ್ರಿಗೊಬ್ರು ಮಗಳಿದ್ದಾಳೆ ಅಂತ ನಾನು ಕೇಳಿದ್ದೀನಿ, ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿಬಿಡಲಿ ಅವರು ನಾನು ಕೊಟ್ಟಿಲ್ಲ ಅಂತ. ಅವ್ರು ಹೇಳಿದ್ದನ್ನು ನಾನು ಕೇಳಿಬಿಡ್ತೀನಿ, ನಿಜವಾಗಲೂ ನಾನು ಯಾವುದೇ ಬ್ಯಾಲೆನ್ಸ್ ಇಟ್ಟಿಲ್ಲ. ಜಗಳ ಆದಮೇಲೆ ಖಂಡಿತವಾಗ್ಲೂ ಅವ್ರ ಹತ್ರ ದುಡ್ಡು ಕೊಡೋಕ್ಕಾಗಿಲ್ಲ, ಬಿಕಾಸ್ ಆ ಒಂದು ಪೀರಿಯಡಲ್ಲಿ ಅವ್ರಿಗೂ ನಮಗೂ ಟಚ್ ಇರಲಿಲ್ಲ, ಅವ್ರು ಕಲೆಕ್ಟ್ ಮಾಡ್ಕೊಂಡಿಲ್ಲ. ಆದರೆ ನನ್ನ ಅಡ್ವಾನ್ಸೇ ಅವ್ರ ಮೇಲೆ 400,000 ಇದ್ದಿದ್ದರಿಂದ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಬಿಟ್ಟರೆ ನಾನು ನಿಮ್ಮ ಯಶು ಯಾವತ್ತೂ ಒಂದೇ ಒಂದು ರೂಪಾಯಿನೂ ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ, ಇದನ್ನು ನಾನು ನಿಮಗೆ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವಿ ಲವ್ ಯು ಸರ್, ಮಿಸ್ಟೇಕ್ಸ್ ವಿ ನೋ ದಟ್. ಸಿಕ್ಕಾಪಟ್ಟೆ ತುಂಬ ಕಮೆಂಟ್ಸ್ ಬರ್ತಿದೆ ಫಾಸ್ಟಾಗಿ, ನನಗೆ ಓದೋಕ್ಕೂ ಆಗ್ತಾಯಿಲ್ಲ. ಬೇರೆ ಏನಿದೆ, ಇನ್ನೊಂದಷ್ಟು ವಿಷಯಗಳು ಮಾತಾಡಬೇಕು ಅಂದ್ಕೊಂಡೆ ನಾನು. ಒಂದೇ ಒಂದು ಅಭಿಮಾನಿಗಳಿಗೆ ನಾನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಈ ವಿಷಯವಾಗಿ ಕೆಲವು ಹೆಣ್ಣುಮಕ್ಕಳು ಪಾಪ ನನ್ನ ಪರವಾಗಿ ಮಾತಾಡಿರೋ ಕಮೆಂಟ್ಸ್ ನೋಡಿದೆ ನಾನು, ಇಲ್ಲ ಯಶ್ ಒಳ್ಳೆಯವರು ಯಶ್ ಇಂಥವ್ರು ಅಂತ ಅಂಥವ್ರಿಗೆ ಕೆಟ್ಟದಾಗಿ ಮೆಸೇಜ್ ಹಾಕಿದ್ದಾರೆ. ಒಂದೇ ಒಂದು ರಿಕ್ವೆಸ್ಟ್, ಯಾರು ನನ್ನ ದ್ವೇಷಿಸ್ತಿದ್ರು ಐ ಡೋಂಟ್ ಇವನ್ ನೋ ದ ರೀಸನ್, ನಿಮ್ಮ ಕಾರಣ 100 ಇರ್ಬೋದು, ಆ ಲೆವೆಲ್ಗೆ ಇಳಿಬಿಡಿ. ಯಾರು ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತು ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಎಲ್ಲರೂ ಕೈಯಲ್ಲಿ ಒಂದು ಮಾಧ್ಯಮ ಸಿಗ್ತಂಗೆ, ನೀವೇನು ಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ. ಎಕ್ಸ್ಪ್ರೆಸ್ ಮಾಡೋ ಭರಾಟೆಯಲ್ಲಿ ಕೆಟ್ಟದಾಗಿ ಮಾತಾಡೋದು, ಕೀಳ್ಮಟ್ಟದ ಭಾಷೆ ಉಪಯೋಗಿಸೋದು ಈ ಕೆಲಸ ಮಾಡಬೇಡಿ. ಯಾಕಂದರೆ ನಮ್ಮ ಮನೆಗಳಲ್ಲೂ ಅಕ್ಕ ತಂಗಿದ್ದಾರೆ, ನಿಮ್ಮ ಮನೆಗಳಲ್ಲೂ ಅಕ್ಕ ತಂಗಿದ್ದಾರೆ. ನೀವು ಯಾರೇ ಆ ಬೇರೆ ಹೆಣ್ಮಕ್ಳಿಗೆ ಮಾತಾಡ್ತಿದ್ರು ನನಗೆ ಬೇಜಾರಾಗುತ್ತೆ. ನನ್ನ ಅಭಿಮಾನಿ ಅನ್ನೋರು ಅಥವಾ ನನ್ನನ್ನು ಪ್ರೀತಿಸುವಂಥವ್ರು ಅದನ್ನು ನೀವು ಸೇವ್ ಮಾಡ್ಕೊ ಅಂದರೆ ನನ್ನನ್ನು ಡಿಫೆಂಡ್ ಮಾಡೋ ರೀತಿಲಿ ತುಂಬ ಕೆಟ್ಟದಾಗಿ ಅವ್ರುಗಳಿಗೂ ಮೆಸೇಜ್ ಹಾಕ್ಬಿಡಿ. ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ತಲೆ ಕೆಡಿಸ್ಕೋಬಿಡಿ. ನಿಮ್ಮ ಯಶು ಯಾವುದೇ ಕೆಲಸ ಮಾಡಿದ್ರು ನನಗೆ ನಂಬಿಕೆ ಬಂತು ಅಂದರೆ ಅದು 100 ಜನಕ್ಕೆ ತಪ್ಪು ಅನಿಸಿದ್ರು ನಾನು ಮಾಡ್ತೀನಿ, ಅದು ಸರಿ ಅಂತ ಲಾಸ್ಟಿಗೆ ನಾನು ಪ್ರೂವ್ ಮಾಡೋವರೆಗೂ ಬಿಡಲ್ಲ ಅಂತ ಕ್ಯಾರೆಕ್ಟರ್ ನಂದು. ಅದು ಯಾವುದೇ ಇರ್ಬೋದು, ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಇವಾಗ ಮಾಡಿರೋ ಈ ಕೆಲಸಕ್ಕೂ ಈ ರೊಚ್ಚೆಪ್ಸ್ ಇರೋದಕ್ಕೂ ನನಗೊಂದು ಥ್ಯಾಂಕ್ಸ್ ಹೇಳಬೇಕು ನಾನು. ಯಾಕಂದರೆ ನೀವು ನಂಬಲ್ಲ, ಇದಾದ ಮೇಲೆ ಒಂದು ಬಾಡಿಗೆ ಮನೆ ಹುಡುಕ್ತಾ ಇದ್ವಿ ನಂದು ರಾಧಿಕಾ ಮದುವೆ ಆದಮೇಲೆ, ಇಲ್ಲಿ ನನ್ನ ಆಫೀಸ್ ಎಲ್ಲ ವೆಸ್ಟ್ ಎಂಡಲ್ಲಿದೆ, ಸೊ ಹತ್ರದವ್ರು ಒಂದು ಮನೆ ಮಾಡ್ಕೊಳ್ಳೋಣ ಅಂತ ನಮ್ಮ ತಾಯಿಗೆ ಹೇಳಿ ನಾನು ನಮ್ಮ ತಾಯಿ ಹುಡುಕ್ತಾ ಇದ್ವಿ. ಯಾವುದೋ ಒಂದು ಮನೆ ಓಕೆ ಆಯಿತು, ಓಕೆ ಆಗಿ ಇನ್ನೇನು ಇದು ಮಾಡಬೇಕು, ಈ ಮೆಸೇಜ್ ನೋಡಿ ಆ ಬಾಡಿಗೆ ಮನೆಯವ್ರು ಕೊಡಲ್ಲ ಅಂದರು ನನಗೆ. ನಮ್ಮ ತಾಯಿ ಹೇಳ್ತಾಯಿದ್ರು ಯಾವುದೇ ಕಾರಣಕ್ಕೂ ನನ್ನ ಸೊಸೆನ ಬಾಡಿಗೆ ಮನೆ ಕರ್ಕೊಂಡು ಹೋಗೋಣ, ನಮಗಾಗಿರೋ ನೋವು ಆಗಬಾರ್ದು ಅಂತ. ಬಟ್ ನಾನೊಂದು ಮನೆ ಕಟ್ಟೋಣ ಅನ್ನೋ ಯೋಚನೆಯಲ್ಲಿದ್ದೆ, ಸೊ ಸದ್ಯಕ್ಕೊಂದು ತೊಗೊಂಡು ಒಂದು ಸೈಟ್ ತೊಗೊಂಡಿಲ್ಲ ಆದರೆ ಕಟ್ಟೋಣ ಅಂತ. ಬಟ್ ಈ ಇನ್ಸಿಡೆಂಟಿಂದ ನನಗೆ ಬಾಡಿಗೆ ಮನೆ ಕೊಡಲ್ಲ ಅಂದರು ನನ್ನ ರಾಜ್ಯದಲ್ಲಿ ಅಥವಾ ನಾನು ಇಷ್ಟು ಪ್ರೀತಿ ಗಳಿಸಿರೋ ಜಾಗದಲ್ಲಿ. ಅದೇ ಹಟ್ಟಕ್ಕೆ ಇಮಿಡಿಯೇಟ್ 3 ತಿಂಗಳಿಗೆ ಗಾಲ್ಫ್ ಕೋರ್ಸ್ ಎದುರುಗಡೆ ಒಂದು ಪೆಂಟ್ ಹೌಸ್ ತೊಗೊಂಡೆ ನಾನು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಕೊಡಲ್ಲ ಅಂದರು. ಸೊ ಈ ಥರ ನಾನು ಮೋಟಿವೇಶನ್ನಾಗಿ ತಗೋತೀನಿ ಹೊರತು ಇಂಥ ವಿಷಯಗಳನ್ನ, ನನ್ನ ನೇಚರ್ ಅದು. ಸೊ ಯಾರು ಈ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ನನ್ನ ಮೇಲೆ ನಂಬಿಕೆ ಇಡಿ. ನಾನೇನು ಕೆಲಸ ಮಾಡ್ತೀನಿ ಆ ಕೆಲಸ ಒಳ್ಳೆಯದಾದರೆ ಮಾತ್ರ ನಾನು ಅದನ್ನು
ಮುಂದುವರಿಸ್ತೀನಿ. ತಪ್ಪು ಮಾಡಿದರೆ, ತಪ್ಪು ಮಾಡಿದೆ ಮನುಷ್ಯ ಇಲ್ಲ ಅಂತ, ತಪ್ಪು ಮಾಡಿದರೆ ನಾನು ತಿದ್ಕೋತೀನಿ, ಅದನ್ನು ಹಟವಾಗಿ ಬಂಡತನದಿಂದ ತಗೊಂಡೋಗೋ ವ್ಯಕ್ತಿಯಲ್ಲ. ಬಟ್ ಈ ವಿಷಯ ಇದು ಮತ್ತೆ ಕೋರ್ಟಲ್ಲೇ ತೀರ್ಮಾನ ಆಗಬೇಕು. ನಾನು ಕೋರ್ಟ್ಗೆ ಹೋಗ್ತೀನಿ, ಅವ್ರು ಸತ್ಯ ಒಪ್ಕೊಳ್ಳೋವರೆಗೂ ನಾನು ಕೋರ್ಟ್ಗೆ ಹೋಗ್ತೀನಿ. ಅವ್ರು ಸತ್ಯ ಒಪ್ಕೊಂಡ್ರು ಅಂದ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕಂದರೆ ಆ ಮನೆಯಿಂದ ನನಗೆ ಅದೃಷ್ಟವೂ ಇಲ್ಲ. ಏನು ನಾನು ಕೆಲಸ ಮಾಡಿದ್ರೆ ನಾನು ಬದುಕ್ತೀನಿ, ನಾನು ಒಳ್ಳೆ ಸಿನಿಮಾ ಮಾಡಿದ್ರೆ ನೀವು ನೋಡ್ತೀರಾ, ಇಲ್ಲ ಅಂದರೆ ನಾನು ಯಾವ ಮನೇಲಿದ್ರೇನು, ಅದು ನನ್ನ ನಂಬಿಕೆ. ಓಕೆ, ಬೇರೆ ವಿಷಯ ಏನಾದರೂ ಮಾತಾಡೋಣ. ಹಿಂಗೂ ಲೈವ್ ಬಂದಿದ್ದೀನಿ, ನಿಮಗೇನಾದರೂ ಅಭಿಪ್ರಾಯಗಳಿದ್ರೆ ಕೇಳಿ. ಟೋರಿ ಬಾಸ್, ನಿಮ್ಮ ಮುಂಬೈನಲ್ಲಿ ಮೀಟ್ ಮಾಡೋದು. ಓಕೆ ಬಾಸ್, ಎಷ್ಟೇ ಕೆಟ್ಟದ್ರು ತುಂಬ ಫಾಸ್ಟ್ ಹೋಗ್ತಿದ್ಯಪ್ಪ. ವಿ ನೋ ದಟ್ ನೀವು ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋ. ಓಕೆ, ದಟ್ಸ್ ಓಕೆ ಅಣ್ಣ. ನೀವು ರೈತರಿಗೆ 4 ಕೋಟಿ ಕಷ್ಟ 40,000 ಬಾಡಿಗೆ ಕಟ್ಟಿಲ್ಲ ಅಂದರೆ ಯಾರೂ ನಂಬಲ್ಲ. ಇಲ್ಲ, ಇದು ನಂಬುತ್ತಾರೆ ನಂಬಲ್ಲ ಅನ್ನೋ ವಿಷಯ ಅಲ್ಲ, ಈ ವಿಷಯಗಳು ಚರ್ಚೆ ಆಗಬೇಕನ್ನೋದು ನನ್ನ ಒಂದು ಇದು. ಯಾಕಂದರೆ ತುಂಬ ಸಲ ಯಾವ್ಯಾವುದೋ ಇದರಲ್ಲ ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ಗಳು. ಫಸ್ಟ್ ನಿನಗೆ ಯೋಗ್ಯತೆ ಇದ್ದರೆ ಬಾಡಿಗೆ ಕಟ್ಟೋ, ನಿನಗೆ ಬಾಡಿಗೆ ಕಟ್ಟೋ ಯೋಗ್ಯತೆ ಇಲ್ಲ, ಇದು ಮಾಡ್ತೀಯ, ಈ ಥರದ್ದೆಲ್ಲ ಕಮೆಂಟ್ಸ್ಗಳಾಗ್ತಾಯಿರ್ತಾರೆ. ಐ ಥಿಂಕ್ ಅದನ್ನು ಮೀರಿರಬೇಕು. ಸಿ, ಯಾರಾದರೂ ನನ್ನ ದ್ವೇಷಿಸ್ತಾರೆ ಅಂದರೆ ಆ ಸ್ಟ್ರಾಂಗ್ ರೀಸನ್ ಇಟ್ಕೊಂಡು ಅದನ್ನು ನನಗೆ ಹೇಳಬೇಕು. ಇಫ್ ಪಾಸಿಬಲ್ ನಾನು ಸರಿಪಡಿಸ್ಕೋಬೋದು ಅಂದರೆ ಪಡಿಸ್ಕೋತೀನಿ, ಇಲ್ಲ ಅಂದರೆ ಇಷ್ಟೇ ನಿಮ್ಮ ಕತೆ ಅಂದ್ಬಿಟ್ಟು ನಾನು ತಲೆ ಕೆಡಿಸ್ಕೊಳ್ಳೋದು ಮುಂದೆ ಹೋಗ್ತಾ ಇರ್ತೀನಿ. ಬಟ್ ಇಂಥ ಚಿಲ್ಲರೆ ವಿಷಯಗಳದೆಲ್ಲ ಮೇಯ್ನಾಗಿ ನೀವು ಮಾಡ್ಕೋಬಾರ್ದು ಅನ್ನೋದು ನನ್ನೊಂದು ಅಭಿಪ್ರಾಯ. ಲೇಕ್ ರಿವೈವಲ್ ಎಫರ್ಟ್ ದಿಸ್ ಟೈಮ್, ಎಸ್. ಒಂದು ತಳ್ಳೂರು ಕೆರೆ ಮಾಡಿ ಅದೊಂದು ಯಶಸ್ಸಾಗಿದೆ. ಸೊ ಅದು ನನಗೆ ತುಂಬ ಸ್ಫೂರ್ತಿ ಕೊಟ್ಟಿದೆ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ದಟ್. ನನಗೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಕನಸಿದೆ, ತುಂಬ ಯೋಜನೆಗಳಿದೆ. ನನ್ನ ಪ್ರಕಾರ ನಾನು ಅವತ್ತು ತಳ್ಳೂರಲ್ಲಿ ನಾನು ಏನು ಮಾತಾಡಿದೆ ಅದು ನನಗೆ ಇವತ್ತಿಗೂ ನೆನಪಿದೆ. ಅದು ಬರೀ ಒಂದು ಕೆರೆಗೆ ಸೀಮಿತ ಆಗಬಾರ್ದು, ಬರೀ ತಳ್ಳೂರಿಗೆ ಸೀಮಿತ ಆಗಬಾರ್ದು, ರಾಜ್ಯಾದ್ಯಂತ ಈ ಕೆಲಸ ನಡೀಬೇಕು ಅಂತ ಅದ್ರ ಕಡೆ ನಾನು ಗಮನ ವಹಿಸ್ತಿದ್ದೀನಿ. ಬಿಕಾಸ್ ಈ ತಳ್ಳೂರು ಕೆಲಸ ಮಾಡಿದಾಗಲೂ ಅದು ನನ್ನ ದುಡ್ಡಲ್ಲಿ ನಾನು ಮಾಡಿದ್ದು, ಆದರೂ ಕೂಡ ಸುಮಾರು ದುಡ್ಡು ಎಷ್ಟೋ ವೇಸ್ಟೇಜ್ ಹೋಗಿದೆ, ಎಷ್ಟೋ ಮಿಸ್ಯೂಸ್ ಆಗಿದೆ, ಇದನ್ನೆಲ್ಲ ನಾನು ಗಮನಿಸಿದ್ದೀನಿ. ಸೊ ಅದನ್ನು ನಾನು ಫಸ್ಟ್ ತಿಳ್ಕೋಬೇಕು. ನಾನು ತಿಳ್ಕೊಂಡು ಅದು ಏನು ಪರ್ಫೆಕ್ಟಾಗಿ ಹೆಂಗೆ ಮಾಡ್ಬೋದು ಅನ್ನೋದನ್ನು ನಾನು ಒಂದು ಪ್ಲ್ಯಾನ್ ಹಾಕ್ತಾ ಇದ್ದೀನಿ. ಅದನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನೇ ದೊಡ್ಡದು ಅಂತ ಎಲ್ಲ ಹೊಗಳ್ತಾ ಇದ್ದಾರೆ. ಬಟ್ ತುಂಬ ದೊಡ್ಡ ಯೋಜನೆ ನನ್ನ ಮೈಂಡಲ್ಲಿದೆ, ಜನಕ್ಕೆ ಉಪಯೋಗ ಆಗೋವಂಥ ಕೆಲಸಗಳು ಮಾಡಬೇಕು ಅಂತ. ತಳ್ಳೂರು ಲೇಕ್ ಒಂದು ಎಕ್ಸಾಂಪಲ್ ಇಟ್ಕೊಂಡು ಇನ್ನೂ ಆ ಥರ ಸುಮಾರು ಕೆಲಸ ಮಾಡಬೇಕು ಅಂತ ನಾನು ಹೊರಡ್ತಾ ಇದ್ದೀನಿ. ನಿಮ್ಮೆಲ್ಲರ ಹಾರೈಕೆ ಬೇಕು. ಅಟ್ ದ ಸೇಮ್ ಟೈಮ್ ಅದು ನಾನು ಮಾಡೋದು ಓಕೆ, ನಾನು ಮಾಡೋ ಕೆಲಸ ಮಾಡ್ತೀನಿ, ಬಟ್ ನಿಮ್ಮ ಕೈಲಿ ಯಾರ್ಯಾರು ಮಾಡೋಕ್ಕೆ ಸಾಧ್ಯ ಆಗುತ್ತೋ ನೀವೆಲ್ಲರೂ ಮಾಡಿ. ನಿಮ್ಮ ಕ್ಷೇತ್ರಗಳಲ್ಲಿ ಅದು ಕೆಲಸಗಳಾಗಬೇಕು, ನಿಮ್ಮ ಕೈಲೂ ಶಕ್ತಿ ಇದೆ, ಮಾಡಿ ಅನ್ನೋದು ನನ್ನೊಂದು ಆಸೆ. KGF ಮೂವಿ ಯಾವಾಗ ರಿಲೈಸ್? KGF ಆಗುತ್ತೆ, ಶೂಟಿಂಗ್ ನಡೀತಾ ಇದೆ. ಆಲ್ಮೋಸ್ಟ್ ಒಂದು ಇನ್ನೊಂದು 10 ದಿನ ಬಾಕಿ ಇರಬೇಕಷ್ಟೇ. ಬಟ್ ದೊಡ್ಡ ಸ್ಕೇಲಲ್ಲಿ ನಡೀತಾ ಇರೋದ್ರಿಂದ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀವಿ. ಯಾರೂ ಒಂಥರ ಲೇಟ್ ಮಾಡಬೇಕು ಅನ್ನೋ ಥರ ಏನು ನಡೀತಾ ಇಲ್ಲ, ಬಟ್ ಅದು ತಗೋತಾ ಇದೆ ಕೆಲಸ. ಸೊ ಈ ಆದಷ್ಟು ಬೇಗ ಮಾಡ್ತೀವಿ. ಟ್ರೈಲರು ಅಷ್ಟೇ, ನಾನೇ ಹೇಳ್ತೀನಿ ಯಾವಾಗ ಬರುತ್ತೆ ಅಂತ. ಸೊ ದಯವಿಟ್ಟು ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಕೆಲವು ಸುದ್ದಿಗಳು, ಅದೊಂದು ಅದ್ರ ಬಗ್ಗೆನೂ ನಾನು ಮಾತಾಡ್ಕೋಬೇಕು ಅನಿಸಿದೆ. ಈ ಯೂಟ್ಯೂಬ್ ಪೇಜ್ಗಳಲ್ಲಿ ಕೆಲವರು ಸುಮ್ಮನೆ, ಪಾಪ ಅದೇನು ಗೊತ್ತಿಲ್ಲ, ಅವ್ರು ಹೊಟ್ಟೆಪಾಡು ಅನಿಸುತ್ತೆ. ಬಿಗ್ ಶಾಕ್ ಕೇಳಿದ್ರೆ ನೀವು ಬೆಚ್ಚಿ ಬಿಡ್ತೀರಾ, ಈ ಥರದ್ದೆಲ್ಲ ಕೆಲವು ವಿಷಯಗಳು ಆಗ್ತಾಯಿರ್ತಾರೆ. ಐ ಡೋಂಟ್ ನೋ, ಪಾಪ ಅವರು ಸುಮ್ಮನೆ ಸುಳ್ಳು ವಿಷಯಗಳು, ಸುಮ್ಮನೆ ಇಲ್ದಿರೋದು, ಇದನ್ನೆಲ್ಲ ಹಾಕ್ತಾರೆ. ಅಫ್ಕೋರ್ಸ್ ಲೈಕ್ಸಿಂದ ಅವ್ರಿಗೆ ಏನೋ ಉಪಯೋಗ ಆಗುತ್ತೆ ಅಂದರೆ ಮಾಡಲಿ, ಬಟ್ ಅನ್ನೆಸೆಸರಿ ವಿಷಯಗಳು ಮಾಡ್ಕೊಂಡು ಡೈವರ್ಟ್ ಮಾಡಬಾರ್ದು. ಸೊ ಅವ್ರ ಬಗ್ಗೆ ಒಂದು ಮಾತಾಡಬೇಕು ಅಂತಿತ್ತು, ಯಾಕಂದರೆ ನನಗೆ ಗೊತ್ತಿಲ್ಲ ಎಷ್ಟೋ ವಿಷಯ ಆಗ್ತಿರ್ತಾರೆ. ಆಮೇಲೆ ನನಗೆ ಇವ್ರ ಜೊತೆ ಜಗಳ, ಇವರು ಅವರಿಗೆ ಖಡಕ್ ವಾರ್ನಿಂಗ್, ಅವ್ರು ಇವರಿಗೆ ಖಡಕ್ ವಾರ್ನಿಂಗ್, ಇದೆಲ್ಲ ಬಕವಾಸ್. ನಾವು ಚೆನ್ನಾಗಿರ್ತೀವಿ, ಯಾರು ಸಿಕ್ಕರು ಚೆನ್ನಾಗಿ ಮಾತಾಡ್ತೀವಿ. ಅದಕ್ಕೆ ಯೋಚನೆ ಮಾಡ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಕೊಬಿಡಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಬೇರೆ ಬೇರೆ ಕೆಲಸಗಳೇನಿದೆ ಗುರಿ ಕಡೆ ಗಮನ ಕೊಟ್ಕೊಡಿ. ಹಿಂದೆ ಅಣ್ಣ ನೀವು ಸ್ಮೈಲ್ ಮಾಡಿ ನಿಮ್ಮ ಅಭಿಮಾನಿಗಳು ಖುಷಿ. ಥ್ಯಾಂಕ್ ಯು. ಯಶೋಮಾರ್ಗ, ಇಂಥ ಕಲ್ಲು ಮುಳ್ಳುಗಳು ಸರ್ವೇ ಸಾಮಾನ್ಯ, ಮುನ್ನ ನಡೆಯಿರಿ. ಥ್ಯಾಂಕ್ ಯು. ರಾಧಿಕಾ ಅವ್ರ ಲೈವ್, ರಾಧಿಕಾ ಅವ್ರ ಲೈವ್, ನಾನು ಯಾಕೆ ಲೈವ್ ಬಂದೆ ಅಂತ ಬೈತಾ ಇರ್ತಾರೆ ಅವ್ರು, ಯಾಕೆ ಬೇಕು ಸೈಲೆಂಟ್ ಆಗಿರಿ ಅಂತ. ಆಲ್ಮೋಸ್ಟ್ ಎಲ್ಲ ನನ್ನ ಸುತ್ತಮುತ್ತ ಸ್ನೇಹಿತರೆಲ್ಲ ಹೇಳೋದಷ್ಟೇ, ನೀವು ಯಾಕೆ ಜಸ್ಟಿಫೈ ಮಾಡ್ತೀರಾ ಅಂತ. ಇಲ್ಲ, ನಾನು ಹಂಗೆ ಯೋಚನೆ ಮಾಡ್ತಿದ್ದೆ ಯಾಕೆ ಮಾಡಬೇಕು ಅಂತ. ಬಟ್ ಅದು ಮುಂದೆ ಹೋಗ್ತಾನೆ ಇದ್ದಾಗ ಎಲ್ಲ ಉತ್ತರ ಕೊಟ್ಟಿಲ್ಲ ಅಂದಾಗ, ನಿನ್ನೆ ಯಾರೋ ಹೇಳಿದ್ರು, ಸರ್ ನೀವು ಉತ್ತರ ಕೊಟ್ಟಿಲ್ಲ, ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ ಅಂತ. ಅದಲ್ಲ ಆ್ಯಕ್ಚುಲಿ, ಬಟ್ ಹಿಂಗೆ ಉತ್ತರ ಕೊಡ್ತೀವಿ ಅಂದಾಗ ಪ್ರತಿ ವಿಷಯನೂ ಎಳಿತಾ ಇರ್ತಾರೆ, ಎಳ್ಕೊಂಡು ಹೋಗ್ತಾರೆ ಅಂತ. ನಾನು ಉತ್ತರ ಕೊಡ್ತಿರಲಿಲ್ಲ, ಬಟ್ ಫೈನ್, ಇಟ್ಸ್ ಓಕೆ. ಪಬ್ಲಿಕ್ ಲೈಫಲ್ಲಿ ನಿಂತ ಮೇಲೆ ಇಂಥ ವಿಷಯಗಳು ಬಂತು ಅಂದರೆ ನಾನು ನಿಮ್ಗೆ ಆಕ್ಸೆಸಿಬಲ್
ಅನ್ನೋದೊಂದು ತೋರಿಸ್ಬೇಕಿತ್ತು. ನೀವು ಎನಿ ಟೈಮ್ ನನ್ನ ಪ್ರಶ್ನೆ ಕೇಳ್ಬೋದು, ನನ್ನ ಏನು ಬೇಕಾದ್ರೂ ನೀವೇ ಕ್ವೆಶ್ಚನ್ ಮಾಡ್ಬೋದು ಅನ್ನೋದು ಇದೊಂದು ಎಕ್ಸಾಂಪಲ್ ಅಷ್ಟೆ. ಕನ್ನಡದಲ್ಲಿ ಇದೆ ಯಾರಿಗೂ ಮತ್ತೆ ಐ ಸರ್ ಐ ಸ್ಟಿಲ್ ಸ್ಟೇಯಿಂಗ್ ಇನ್ ಕತ್ರಗುಪ್ಪೆ ಹೋಮ್. ಇಲ್ಲ, ನಾನು ಆ ಮನೇಲಿ ಇಲ್ಲಪ್ಪ, ಬಟ್ ಆ ಮನೆ ಇತ್ಯರ್ಥ ಆಗೋವರೆಗೂ ಆ ಮನೇಲಿ ಇರ್ತೀನಿ. ಹಲೋ, KGF ಮೂವಿ ಕುವೈತ್ ಕಂಟ್ರಿಲಿ ರಿಲೀಸ್ ಆಗುತ್ತಾ ಬ್ರೋ? ವಿ ಆರ್ ಟ್ರೈಂಗ್ ಟು ರಿಲೀಸ್ ಎವ್ರಿವೇರ್, ಎಲ್ಲ ಕಡೆ ರಿಲೀಸ್ ಮಾಡಬೇಕು ಅಂತ ಇದು ಮಾಡ್ತಿದ್ದೀವಿ. ಬ್ರದರ್ಸ್ಗೆಲ್ಲ ಪ್ರತಿಷ್ಠದ ಆಗುವ ಬರ್ತಾನೆ, ಇವನು ಮಾಹಿತಿ ಪ್ರಚಾರ ಅಷ್ಟೇ. ಅಲ್ಲ, ಈಗ ನಿಮ್ಮ ಕ್ಯಾನ್ವಸ್ಸು ಅಂತ ನೀವು ಇದು ಮಾಡ್ತೀರಂದರೆ ಯಾರಿಗೆ ಮಾಡಬೇಕು, ಏನು ಮಾಡಬೇಕು, ಸಿ ನಿಜ ಸತ್ಯ ಹೇಳಬೇಕು. ಈಗ ನೀವು ಕೇಳ್ತೀರಾ ಅಂದರೆ ನಾನು ಹೇಳ್ತೀನಿ, ನಾವು ಪ್ರತಿ ಒಂದು ಕ್ಷೇತ್ರದಲ್ಲೂ ಅದರದೇ ಆದ ಸಮಸ್ಯೆಗಳಿರುತ್ತೆ, ಅವ್ರವ್ರ ಅದ್ರ ವಿಷಯ ಇಟ್ಕೊಂಡು ಹೋರಾಡ್ತಿರ್ಬೇಕು. ನನಗನ್ಸೋದೇನೆಂದರೆ ಯಾವುದೋ ಒಂದು ಪಾರ್ಟಿ, ಒಂದು ಪಕ್ಷ, ಒಂದು ಇದು ಅಂತ ನನಗೆ ಇವತ್ತರೆಗೂ ಕ್ಲಾರಿಟಿ ಬರ್ತಾ ಇಲ್ಲ. ಸಾಕಷ್ಟು ಜನ ಸ್ನೇಹಿತರಿದ್ದಾರೆ, MLAಗಳು ಅಥವಾ ರಾಜಕಾರಣದಲ್ಲಿರೋರು ಎಲ್ಲರೂ ಬಂದು ನನ್ನ ಕೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಯಾಕಂದರೆ ಈ 5 ವರ್ಷದಲ್ಲಿ ಸಾಕಷ್ಟು ಸ್ನೇಹಿತರು ಆಗಿದ್ದಾರೆ ನನಗೆ. ನನ್ನ ಕೆಲಸ ಒಂದೇ, ನಾನು ಹೇಳೋದು ಈಗ ಸರಿ ಆಯ್ತು, ನಾನು ಕ್ಯಾನ್ವಸ್ಗೆ ಬರ್ತೀನಿ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ನೀವು ಕೆಲಸ ಮಾಡಿಲ್ಲ ಅಂದಾಗ ಜನ ನನ್ನ ಕೇಳ್ತಾರೆ, ನಾನು ಏನು ಉತ್ತರ ಕೊಡಲಿ? ನಾನು ತಲೆ ಕೆಡಿಸ್ಕೊಳ್ಳೋಂಥ ವ್ಯಕ್ತಿ ಅಲ್ಲ, ಆಮೇಲೆ ನಾನು ಆ ಕಡೆ ಉಲ್ಟ ನಿಂತಿರ್ತೀನಿ. ಇದು ಬೇಕಾ ನಿಮಗೆ? ನಾವು ಹೆಂಗೂ ಫ್ರೆಂಡ್ಶಿಪ್ಪಲ್ಲಿ ಇರ್ತೀವಿ, ನೀವು ಗೆಲ್ಲೋದು ನೀವು ಗೆಲ್ತೀರಾ ಅಂತ. ಸಾಕಷ್ಟು ಅದು ನಡೀತಾ ಇದೆ, ಅದು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಇನ್ ಕೇಸ್ ನಾನು ಏನಾದರೂ ಸ್ಟ್ಯಾಂಡ್ ತೊಗೊಳ್ಳೋದಾದ್ರೆ. ಗುಲ್ಬರ್ಗ ಯಾವಾಗ ಬರ್ತೀರಾ? ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ ಅಣ್ಣ, ಡೋಂಟ್ ವರಿ, ಲೈಫಲ್ಲಿ ಇದೆಲ್ಲ ಕಾಮನ್. ಓಕೆ, ಪ್ಲೀಸ್ ಕಮ್ ಬ್ಯಾಕ್ ವಿತೌಟ್ ಬಿಯರ್ಡ್. ಓಕೆ, ಬಿಯರ್ಡ್ ನನಗಿಷ್ಟ, KGF ಮುಗಿಯೋವರೆಗೂ ಬಿಯರ್ಡ್ ತೆಗಿಯಲ್ಲ, ಆಮೇಲೆ ತೆಗಿತೀನಿ ನಾನು. ದರ್ಶನ್ ವಿ ಚಕ್ರವರ್ತಿ, ನನಗೆ ಮೆಸೇಜ್ ಮಾಡಿ ಅಣ್ಣ. ಎಸ್, ಮಾಡ್ತೀನಪ್ಪ. ನಾನು ಜನರಲಿ ಸೋಷಿಯಲ್ ಮೀಡಿಯಲ್ಲಿ ಅಷ್ಟೊಂದು ನಾನು ಆ್ಯಕ್ಟಿವ್ ಆಗಿರಲ್ಲ, ಈ ಥರದ್ದು ಏನಾದರೂ ಸಂದರ್ಭ ಬಂದಾಗ ಮಾತ್ರ ನಾನು ಮಾಡ್ತೀನಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಏನೋ ಮಾಡಲೇಬೇಕು, ಅದರಲ್ಲಿ ಆ್ಯಕ್ಟಿವ್ ಆಗಿರಲೇಬೇಕು, ಮಾತಾಡಲೇಬೇಕು ಅಂತ ಆಗುತ್ತೆ. ಅದು ಇಟ್ ಇಸ್ ನಾಟ್ ಅ ಗುಡ್ ಐಡಿಯಾ ನನ್ನ ಪ್ರಕಾರ. ಯಾಕಂದರೆ ಎಲ್ಲದಕ್ಕೂ ಒಂದು ಒಪಿನಿಯನ್ ಕೊಡ್ತಾ ಹೋಗೋ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡಬೇಕು ಅನ್ನೋದು ನನ್ನ ಒಪಿನಿಯನ್. ಯಾರಿಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮೈ ಹೀರೋ? ಹೇಳಿದ್ನಲ್ಲ, ಸಿ ನಾನು ಆ್ಯಕ್ಚುಲಿ ಪಾಲಿಟಿಕ್ಸ್ ಅಂತ ಬಂದರೆ ನಾನು ತಲೆ ಕೆಡಿಸ್ಕೋಬೇಕು ಅನ್ನೋ ಥರದ್ದು ಏನಿಲ್ಲ. ಅಂದರೆ ಇವ್ರಿಗೆ ಸಪೋರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೇನೆ, ಇಲ್ಲಿ ಯಾರು ಕಳಂಕಿತರಲ್ಲ, ಅಥವಾ ಯಾರ ಬಗ್ಗೆ ಇಲ್ಲಿ ಕಂಪ್ಲೇಂಟ್ ಇಲ್ಲ, ಅಥವಾ ಯಾರು ಸರಿಯಾಗಿದ್ದಾರೆ ಹೇಳಿ. ಸೊ ಇಲ್ಲಿ ಸಿಸ್ಟಮ್ಮು, ನಾನು ಭ್ರಮೇಲಿ ಬದುಕೋನಲ್ಲ, ಇಲ್ಲಿ ಸಿಸ್ಟಮ್ ಏನಿದೆ, ಯಾಕಂದ್ರೆ ದಿನ ನೋಡ್ತಾ ಇರ್ತೀವಿ ನಾವು TVಲಿ ಏನು ನಡೀತಿದೆ, ಜನಗಳು ಯಾವ ರೀತಿ ನಡ್ಕೋತಾ ಇದ್ದಾರೆ, ಬಂಡಾಯಗಳಾದಾಗ ಯಾವ ರೀತಿ ರೋಡಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ, ಸೀಟ್ಗೆ ಅವ್ರಿಗೆ ಬೆಂಬಲಿಗರು ಎಷ್ಟು ಜನ ಇರ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಸಿಸ್ಟಮ್ ಇದೆ. ನಾವೇನಾದರೂ ನನ್ನ ಯೋಚನೆಗಳು ಯಾವ ಥರ ಇರುತ್ತೆ ಅಂದರೆ, ಈಗ ನನಗೆ 5 ಲಕ್ಷ ಮರ ನೆಡಬೇಕು ಬೆಂಗಳೂರಿಗೆ, ಬೆಂಗಳೂರಿನ ಅವಶ್ಯಕತೆ ಇದೆ, ಇದಕ್ಕೆ ಯಾರ್ಯಾರು ಸಹಾಯ ಮಾಡ್ತಾರೆ, ನಾನು ಸಪೋರ್ಟ್ ಮಾಡ್ತೀನಿ. ಅವ್ರವ್ರ ಕ್ಷೇತ್ರದಲ್ಲಿ ಇಷ್ಟು ಗಿಡ ನೆಡ್ತಾರೆ ಅಂತ ಯಾರು ನನಗೆ ಸ್ನೇಹಿತರು ಇರ್ತಾರೆ, ಅವ್ರು ಮಾಡಲಿ ಆ ಕೆಲಸ, ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಈಗ ಕೆಲವರು ಯಾರೋ ಒಬ್ರು ಸ್ನೇಹಿತರು ಬಂದಿದ್ದರು, ಒಂದು 10 ಕೆರೆ ನಾನು ಮಾಡಿಸ್ತೀನಿ ಸರ್, ನನಗೆ ಸಪೋರ್ಟ್ ಮಾಡಿ ಅಂತ. 100% ಮಾಡಿಸ್ತೀನಿ ಅಂದರೆ ಸಪೋರ್ಟ್ ಮಾಡ್ತೀನಿ, ಹೋಗ್ರಿ ಅಂದೆ. ಸೊ ನನ್ನ ಉದ್ದೇಶ ಏನಂದರೆ, 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದಾಗ ನಾನು ಕೆಟ್ಟವನು ಅನ್ಸ್ಕೊಂಡ್ರೂ ಪರವಾಗಿಲ್ಲ, ಬಟ್ ಯಾರಿಗೂ ಒಳ್ಳೇದಾಗದೆ 4 ಜನಕ್ಕೆ ಉಪಯೋಗನೂ ಬದುಕದೆ ಒಳ್ಳೇದು ಅನ್ನಿಸ್ಕೊಂಡು ಬದುಕು ಪ್ರಯೋಜನ ಇಲ್ಲ. ಯಾಕಂದರೆ ನಾವು ಏನೂ ಇಲ್ಲದೆ ಬಂದಂಥವನು. ಸೊ ಇವತ್ತು ಈ ವಯಸ್ಸಿಗೆ ನಾನು ಎಲ್ಲ ರೀತಿ ಒಂದು ಸಕ್ಸಸ್ ಆಗ್ಬೋದು ಅಥವಾ ಖುಷಿ ನೋಡೋವಂಥ ಭಾಗ್ಯ ಜನ ಕೊಟ್ಟಿದ್ದೀರಾ, ಒಂದಂತೂ ಗ್ಯಾರಂಟಿ ಇಟ್ಕೊಳ್ಳಿ, ಒಂದೇ ಜೀವ ಒಂದೇ ಜನ್ಮ, ನಾನು ಈ ಜನ್ಮದಲ್ಲಿ ಜನಕ್ಕೆ ಉಪಯೋಗ ಆಗೋಂಥ ಕೆಲಸ ಮಾಡ್ತೀನಿ, ಒಳ್ಳೆಯವನು ಕೆಟ್ಟವನು ಅನ್ನಿಸ್ಕೊಂಡು ನಾನು ಕೂತ್ಕೊಳ್ಳಲ್ಲ. ನೀವು ಖಂಡಿತವಾಗ್ಲೂ ಏನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರೆ ಆ ಕೆಲಸಗಳು ನಾನು ಮಾಡ್ತೀನಿ. ನೀವು ಮನೆ ಖಾಲಿ ಮಾಡ್ತೀರಾ ಆ್ಯಸ್ ಪರ್ ಕೋರ್ಟ್ ಆರ್ಡರ್? ಎಸ್, ಕೋರ್ಟ್ ಆರ್ಡರ್ ಖಂಡಿತವಾಗ್ಲೂ ನಾನು ಗೌರವಿಸ್ತೀನಿ. ಯಾಕಂದರೆ ಆ್ಯಕ್ಚುಲಿ ಕೋರ್ಟ್ ಆರ್ಡರ್ ಬಂದಿರೋದು ನನ್ನ ಎಗೇನ್ಸ್ಟ್ ಬಂದಿಲ್ಲ, ನೀವು ಗಮನಿಸಬೇಕು. 23 ಲಕ್ಷ ನಾನು ಕೊಡಬೇಕು, ಬಾಡಿಗೆನೇ ಕೊಟ್ಟಿಲ್ಲ ಅಂತ ಕೇಸ್ ಹಾಕಿದ್ರು. ಸೊ ಯಾವ್ಯಾವ ರೆಕಾರ್ಡ್ಸ್ ನಾವು ಸಬ್ಮಿಟ್ ಮಾಡೋಕ್ಕಾಯಿತು ಅದನ್ನು ನ್ಯಾಯವಾಗಿ ಅವ್ರು ಕೊಟ್ಟಿದ್ದಾರೆ, ಬಟ್ 1-5 ಲಕ್ಷ ರೂಪಾಯಿ ಅವ್ರು ಕ್ಯಾಶಲ್ಲಿ ಇಸ್ಕೊಂಡಿರೋದನ್ನ ಇಲ್ಲ ಅಂತ ವಾದ ಮಾಡಿದ್ದಾರೆ. ಅದನ್ನು ನಾನು ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಆರ್ಡರ್ ಸಿಕ್ಕಿದೆ, ಅವರು 3 ತಿಂಗಳು ಟೈಮ್ ತೊಗೊಂಡು ಮಾಡಿ ಅಂತ ಕೊಟ್ಟಿದ್ದಾರೆ. ಬಟ್ ಖಂಡಿತವಾಗ್ಲೂ ನಾನು ಮತ್ತೆ ಬೇರೆ ಕೋರ್ಟ್ಗೆ ಹೋಗ್ತೀನಿ, ಇದನ್ನು ನ್ಯಾಯ ಅವ್ರು ಸತ್ಯ ಒಪ್ಕೊಳ್ಳೋವರೆಗೂ ಐ ವಿಲ್ ಫೈಟ್.
ದಾರಿಗಳಿದೆ, ನಂಬಿಕೆ ಇದೆ ನನಗೆ, ನನ್ನ ಕಾನೂನು ವ್ಯವಸ್ಥೆ ಮೇಲೆ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಐ ವಿಲ್ ಫೈಟ್. ಡಿ ಬಾಸ್ ಜೊತೆ ಒಂದು ಮೂವಿ ಮಾಡಿ, ಖಂಡಿತ ಮಾಡ್ತೀವಿ. ಆ ಥರದ್ದು ಒಂದು ಸ್ಕ್ರಿಪ್ಟ್ ಬರಬೇಕು, ಯಾವ್ದಾದ್ರು ಚೆನ್ನಾಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ. ಸೋಷಿಯಲ್ ವರ್ಕ್ ಮಾಡಿ ಬಟ್ ರಾಜಕೀಯ ಬೇಡ ಬಾಸ್. ಸೋಷಿಯಲ್ ವರ್ಕ್ ಮಾಡಿ ರಾಜಕೀಯ ಬೇಡ, ರಾಜಕೀಯ ಬೇಡ. ಎಸ್, ಅಫ್ಕೋರ್ಸ್ ನನಗೂ ರಾಜಕೀಯ ಬೇಡ. ನಾನೇನು ನಿಂತ್ಕೊಂಡು ಎಮ್ ಎಲ್ ಎ ಆಗಬೇಕು ಅಥವಾ ಯಾವುದೋ ಒಂದು ಪೋಸ್ಟ್ ನೋಡ್ಕೊಂಡಿರಬೇಕು ಅನ್ನೋದಲ್ಲ. ಸೋಷಿಯಲ್ ವರ್ಕ್ ಹೆಂಗೆ ಮಾಡ್ತೀರಾ? ಯಾವುದೇ ಕೆಲಸ ಮಾಡೋಕ್ಕೆ ಹೋಗಬೇಕು ಅಂದರೂ ಅಲ್ಲಿ ಗೌರ್ಮೆಂಟ್ ಥ್ರೂನೇ ಕೆಲಸ ನಡೀಬೇಕು. ಗೌರ್ಮೆಂಟ್ ಡಿಪೆಂಡ್ ಆಗದೆ ಮಾಡೋ ಕೆಲಸಗಳು ಮಾಡೋಣ ಅಂತ ನಾವು ಮಾಡ್ತಾ ಇದ್ದೀವಿ. ಬಟ್ ಗೌರ್ಮೆಂಟ್ ಮಾಡಬೇಕಾಗಿರೋ ಕೆಲಸಗಳು ಮಾಡಿಸ್ಬೇಕಂದ್ರೆ ಏನು ಮಾಡಬೇಕು? ಪಾಲಿಟಿಕ್ಸ್ ಬರಬೇಕಾ? ಖಂಡಿತ ನನಗೆ ಪಾಲಿಟಿಕ್ಸ್ ಬರಬೇಕು ಅನ್ನೋ ಥರದ್ದಿಲ್ಲ. ಬಟ್ ಪಾಲಿಟಿಷಿಯನ್ಸು ನಮ್ಮ ಮಾತು ಕೇಳೋ ಅಂಥವ್ರು 4 ಜನ ಸಿಕ್ಕಿದ್ರು, ಅವ್ರ ಮುಖಾಂತರ ಕೆಲಸಗಳು ಮಾಡ್ಬೋದು. ಸೊ ಆ ಥಿಂಕ್ ಆ ಒಂದು ಯೋಚನೆ ನಾನು ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಯಶ್ ಅವರೇ ಸಕ್ಸಸ್ ಆಗಿದ್ದೀರಾ, ಟೆನ್ಷನ್ ಆಗಬೇಡಿ, ಮ್ಯಾಟರ್ ಆಫ್ ರೆಸ್ಪೆಕ್ಟ್ ಇರುತ್ತೆ. ಟೆನ್ಷನ್ ಖಂಡಿತ ಟೆನ್ಷನ್ ಅಲ್ಲ ಸರ್, ಇದು ಏನಾಗುತ್ತೆ, ಐ ಆಮ್ ಆನ್ಸರೇಬಲ್ ಟು ಯು ಪೀಪಲ್. ಈಗ ಸುಮ್ಮನೆ ಇದ್ದೀನಿ, ಯಾರೋ ಮಾತಾಡ್ತಾ ಇರ್ತಾರೆ, ನೀವು ಅದಕ್ಕೆ ಒನ್ ಸೈಡೆಡ್ ವಾದ ಮಾಡ್ತಿರ್ತೀರ. ಬಟ್ ನನ್ನ ವರ್ಷನ್ ಏನು ಅಂತ ನಿಮ್ಗೆ ಗೊತ್ತಿದ್ರೆ ಕ್ಲಿಯರ್ ಆಗಿರುತ್ತಲ್ವ, ನಿಮ್ಮ ಮೈಂಡೂ ಯಾರಾದರೂ ಮಾತಾಡ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಆಗ್ಬೋದು. ಬಟ್ ನಿಮಗೂ ಗೊತ್ತಿಲ್ಲದಿದ್ದಾಗ ಎಲ್ಲೋ ನಿಮಗೂ ಅದು ವಾದ ಮಾಡಬೇಕು, ಬೇರೆಯವ್ರ ಬಾಯಿ ಮುಚ್ಚಿಸ್ಬೇಕು ಅಂತ ಹೋಗ್ತಾ ಇರ್ತೀರ. ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಾಗಿದೆ ಯಾರು ನೀವು ನನ್ನ ನಂಬ್ತೀರಾ, ಅವರುಗಳಿಗೆ ಇವತ್ತು ಗೊತ್ತಾಗಿರುತ್ತೆ. ಸೊ ನೀವು ನಂಬ್ಕೊಂಡು ಆರಾಮಾಗಿರಿ. ನಿಮ್ಮ ಮತ್ತು ರಾಧಿಕಾ ಅವರ ಕಾಂಬಿನೇಷನ್ ಮೂವಿ ವೇಟ್ ಮಾಡಿ, ಖಂಡಿತ ಮಾಡ್ತೀವಿ. ಯಾವ್ದಾದ್ರು ಒಳ್ಳೆ ಸ್ಕ್ರಿಪ್ಟ್ ಬಂದರೆ ನಿಜವಾಗ್ಲೂ ಮಾಡ್ತೀವಿ. ಯಾಕಂದರೆ ಸುಮ್ಮನೆ ನಾವು ಗಂಡ ಹೆಂಡತಿ ನಾವು ಆ್ಯಕ್ಟ್ ಮಾಡಬೇಕು ಅಂತೆಲ್ಲ ಮಾಡಲ್ಲ. ನಾವು ಮುಂಚೆನೂ ಅಷ್ಟೇ, ಒಳ್ಳೆ ಸ್ಕ್ರಿಪ್ಟ್ ಅಂತ ಬಂದಾಗ ಮಾತ್ರ ಮಾಡಿರೋದು. ಯಾವ್ದಾದ್ರು ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಖಂಡಿತ ಮಾಡಿ. ನಾನು ನಮ್ಮ ಕಡೆ ಸ್ವಲ್ಪ ನೋಡಿ ಅಣ್ಣ, ನಮ್ಮ ಸರ್ ನೀವು ಸಾಮಾಜಿಕ ಕಳಕಳಿಯ ವ್ಯಕ್ತಿ, ತುಂಬ ಸ್ಪೀಡಾಗಿ ಹೋಗ್ತಿದೆ, ನನಗಂತೂ ಯಾವುದು ಗೊತ್ತಾಗ್ತಿಲ್ಲ. ಸರ್ ಒಂದು ಪ್ರೊಡಕ್ಷನ್ ಕಂಪ್ನಿ ಶುರು ಮಾಡಿ. ಖಂಡಿತ ಮಾಡ್ತೀನಿ, ಪ್ರೊಡಕ್ಷನ್ ಕಂಪ್ನಿ ಮಾಡಬೇಕು ಅಂತ ಆಸೆ ಇದೆ ಭಾಳಷ್ಟು ದಿನಗಳಿಂದ. ಈಗ ನಾನು ಯಾವ್ಯಾವ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದೀನೋ ಎಲ್ಲ ನಮ್ಮ ಪ್ರೊಡಕ್ಷನ್ ಥರನೇ ಕೆಲಸ ಮಾಡ್ತಿರೋದು. ಎಲ್ಲ ಸ್ನೇಹಿತರೆ, ಜಯಣ್ಣ ಆಗ್ಬೋದು ಅಥವಾ ವಿಜಯ್ ಕಿರ್ಗಂದೂರವ್ರು ಆಗ್ಬೋದು, ರಾಕ್ಲೈನ್ ವೆಂಕಟೇಶ್ವರ ಆಗ್ಬೋದು, ಸೊ ನಾವೇ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಅವ್ರು ನನ್ನ ಮೇಲೆ ಬಿಟ್ಟಿರ್ತಾರೆ ಆಲ್ಮೋಸ್ಟ್. ನನಗೂ ಕೆಲವು ಆಸೆ ಇದೆ. ಈಗ ನನ್ನ ಸುತ್ತಮುತ್ತ ಕೆಲವು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಹೊಸಬ್ರು ಬಂದು ಪಾಪ ಅಪ್ರೋಚ್ ಮಾಡ್ತಾ ಇರ್ತಾರೆ, ಸರ್ ಈ ಥರ ಒಂದು ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ಇದೆ ಒಂದು ಲೋ ಬಜೆಟಲ್ಲಿ, ಸುಮ್ಮನೆ ನಿಮ್ಮ ಬ್ಯಾನರ್ ಅಂತ ಬಂದರೆ ಒಂದಷ್ಟು ಹೆಲ್ಪ್ ಆಗುತ್ತೆ ಸರ್, ಒಳ್ಳೆಯ ಸಬ್ಜೆಕ್ಟ್ ಅನಿಸಿದ್ರೆ ನೀವು ಮಾಡಿ ಅಂತ. ಆ ಆಸೆ ಖಂಡಿತ ಇದೆ. ಆ್ಯಂಡ್ ನನ್ನ ಸಿನಿಮಾಗಳನ್ನೂ ನೆಕ್ಸ್ಟ್ ಕೆಲವು ನನ್ನ ಪ್ರೊಡಕ್ಷನಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ, ಖಂಡಿತ ಮಾಡ್ತೀನಿ. ಡೋಂಟ್ ವರಿ ಏನಂದರೆ ಸ್ಟಾಕಿಂಗ್ ಲೆಟ್ಸ್ ಟು ವಾಟ್ ಯುವರ್ ವಿಷನ್. ಉತ್ತರ ಕರ್ನಾಟಕದಲ್ಲಿ ಮರ ಬೆಳೆಸೋಕ್ಕೆ ಹೆಲ್ಪ್ ಮಾಡಿ. ಮರ ನೀವುಗಳೇ ಬೆಳೆಸ್ಬೇಕ್ರಪ್ಪ. ಈಗ ನಾನು ಬಂದು ಹೆಲ್ಪ್ ಮಾಡ್ತೀನಿ ಅನ್ನೋದಕ್ಕಿಂತ ಸರ್ಕಾರದಲ್ಲಿ 1,000 ಸ್ಕೀಮ್ ಇರುತ್ತೆ, ಮರ ನೆಡಬೇಕು ಅನ್ನೋದು ಇರುತ್ತೆ. ನೀವುಗಳು ಹುಡುಕಿ ಅದನ್ನು ತೆಗೆದು ನೀವುಗಳೇ ಮಾಡೋಕ್ಕೆ ಶುರು ಮಾಡಿ, 10 ಜನ ಸೇರ್ಕೊಳ್ಳಿ ಸಾಕು, ಆರಾಮಾಗಿ ನೀವೊಂದು ಊರು ರೆಡಿ ಮಾಡ್ಬೋದು. ಈ ಕೆಲಸಗಳು ಮಾಡಿ. ನೆಕ್ಸ್ಟ್, ಕೋಟ್ಯಾಧಿಪತಿ ಆ್ಯಂಕರಿಂಗ್ ಮಾಡೋಕ್ಕೆ ಇಷ್ಟ ಇದೆಯಾ ಸರ್? ಇಲ್ಲ, ಆ್ಯಂಕರಿಂಗ್ ಐ ಥಿಂಕ್ ನನಗೆ ಸ್ವಲ್ಪ ಕಷ್ಟ. ಈಗ ಸಿನಿಮಾಗಳು, ಈ ಕೆಲಸಗಳಿದೆ, ಸೊ ಸಿನಿಮಾನೇ ತುಂಬ 3-4 ಸ್ಕ್ರಿಪ್ಟ್ ಈಗ ಆಲ್ರೆಡಿ ರೆಡಿ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ 1 ವರ್ಷ ಡಿಲೇ ಆಗಿಬಿಟ್ಟಿದೆ, ಮತ್ತೆ ಡಿಲೇ ಆಗಬಾರ್ದು ಅಂತ. ಸೊ ಆ್ಯಂಕರಿಂಗ್ ಕಡೆ ನಾನು ಅಷ್ಟು ಗಮನ ಕೊಡ್ತಾ ಇಲ್ಲ ಸದ್ಯಕ್ಕೆ, ನನಗೆ ಇಷ್ಟ ಇಲ್ಲ, ಅದಕ್ಕೆ ನೋ ಅಂತ ಹೇಳಿದ್ದೀನಿ. ನೋಡೋಣ, ಮುಂದಿನ ದಿನ ಯಾವ ಥರ ನನಗೆ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನು ಯೋಚಿಸ್ತೀನಿ. ನಿಮ್ಮ ಮೇಲೆ ರೌಡಿ ಅಟ್ಯಾಕ್ ಆಗಿತ್ತಲ್ವಣ್ಣ, ಯಾರು ನಡೆಸಿದ್ದು? ರೌಡಿ ಅಟ್ಯಾಕ್ ನನ್ನ ಮೇಲೆ ಆಗಿಲ್ಲ. ಒನ್ಸ್ ಅಗೇನ್, ದಟ್ ಈಸ್ ಆಲ್ಸೋ ರೂಮರ್. ಅದೇನಂದರೆ ನನ್ನ ಕಾರ್ ಮೇಲೆ ಅಟ್ಯಾಕ್ ಆಗಿತ್ತು, ಕಲ್ಲು ಬಿದ್ದಿತ್ತು ಒಂದು ತಪ್ಪದು. ಅದು ಯಾರು ಅಟ್ಯಾಕ್ ಮಾಡಿದ್ರು, ಯಾರು ಮಾಡಿಸಿದ್ರು ಎಲ್ಲ ನನಗೆ ಗೊತ್ತಿಲ್ಲ. ಕೆಲವು ರೂಮರ್ಸ್ ಓಡಾಡ್ತಿತ್ತು, ಯಾರೋ ನಿಮ್ಗೆ ಇದು ಮಾಡ್ತಾಯಿದ್ದಾರೆ ಅಂತ. ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದನು ಇಬ್ಬರು ಆಫೀಸರ್ಸ್ನ ನನ್ನ ಜೊತೆನೇ ಒಂದು ಸುಮಾರು 2-3 ತಿಂಗಳುಗಳ ಕಾಲ ಡಿಪಾರ್ಟ್ಮೆಂಟಿಂದನೇ ಇಟ್ಟಿದ್ದರು. ಬಟ್ ಯಾವುದೋ ಒಬ್ಬ ವ್ಯಕ್ತಿ ಹೆಸರು ಬಂದಿತ್ತು, ಪಾಪ ಆ ವ್ಯಕ್ತಿ ನನ್ನ ಬಂದು ಎಲ್ಲೋ ಒಂದು ಕಡೆ ನಾನು ಇದ್ದಾಗ ಸಡನ್ನಾಗಿ ಬಂದು, ಸರ್ ನಮಸ್ಕಾರ ಮೀಟ್ ಮಾಡಬೇಕು, ಯಾರು ಅಂತ ನೋಡಿದ್ರೆ ಯಾರ ಹೆಸರು ಬರ್ತಾಯಿತ್ತು ನನ್ನ ಮೇಲೇನೋ ಅಟ್ಯಾಕ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಆ ವ್ಯಕ್ತಿ ಬಂದು, ಸರ್ ನಿಮ್ಮ ಫ್ಯಾನ್ ನಾನು, ರಾಮಾಚಾರಿ ಸಿನಿಮಾ 5 ಸಲ ನೋಡಿದ್ದೀನಿ, ಇದು ಯಾವುದೋ ಸುಳ್ಳು ರೂಮರ್ ಸರ್, ಯಾರೋ ನನ್ನ ಮೇಲೆ ಇದು ಮಾಡೋದಕ್ಕೋಸ್ಕರ ನಿಮ್ಮ ಹೆಸರು ಬಳಸ್ಕೊಂಡಿದ್ದಾರೆ ಅಂತ ಬಂದು ಯಾರೋ ಮಾತಾಡ್ಬೋದ್ರು. ಬಿಟ್ಟರೆ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಎವ್ರಿಥಿಂಗ್ ಈಸ್ ಫೈನ್. ಅದು ಯಾರು ಮಾಡಿದ್ರು, ಇವ್ರು ಮಾಡಿದ್ರು, ಆ ಥರದ್ದೆಲ್ಲ ಅವೆಲ್ಲ ಮಾಧ್ಯಮಗಳಲ್ಲಿ ಬಂತು. ಬಿಟ್ಟರೆ ನನ್ನ ಪ್ರಕಾರ ನನಗೆ ಆ ಐಡಿಯಾ ಇರಲಿಲ್ಲ. ಒಬ್ಬನ ಹೆಸರು ಬಂತು, ಅವನು ಬಂದು ನನ್ನ ಹತ್ರ ಮಾತಾಡ್ಬಿಟ್ಟು ಆ ವ್ಯಕ್ತಿನೂ ಹೋದರು ಅಷ್ಟೆ.
ಚಿಕ್ಕಬಳ್ಳಾಪುರ್ಗೆ ಒನ್ ಟೈಮ್ ವಿಸಿಟ್ ಕೊಡಿ, ಖಂಡಿತ ಕೊಡ್ತೀನಿ. ಹೆಬ್ಬು ಹುಬ್ಳಿಗೆ ಬನ್ನಿ ಸರ್, ಖಂಡಿತ ಬರ್ತೀನಿ. ಪ್ಲೀಸ್ ಕಮ್ ಬ್ಯಾಕ್ ಟು ಫಿಲ್ಮ್ ಇಂಡಸ್ಟ್ರಿ. ಫಿಲ್ಮ್ ಇಂಡಸ್ಟ್ರಿಲಿ ಇದ್ದೀನಿ, ನಾನು ಹೇಳಿ ಫಿಲ್ಮ್ ಇಂಡಸ್ಟ್ರಿ ಬಿಟ್ಟು ಹೋಗಿದ್ದೀನಿ. ಓಕೆ, ಸುದೀಪ್ ಜೊತೆ ಫಿಲ್ಮ್ ಮಾಡಿ ಇಬ್ರು, ಖಂಡಿತ ಮಾಡ್ತೀವಿ. ಆ ಥರದ್ದು ಯಾವ್ದಾದ್ರು ಸಬ್ಜೆಕ್ಟ್ ಬರಬೇಕು, ಸುದೀಪ್ ಅವರಾಗ್ಬೋದು, ಅಪ್ಪು ಅವರಾಗ್ಬೋದು, ದರ್ಶನ್ ಅವರಾಗ್ಬೋದು, ಸೊ ಅವರವ್ರ ಫೀಲ್ಡಲ್ಲಿ ಅಥವಾ ಅವರವ್ರ ಸಿನಿಮಾಗಳು ಅವ್ರು ಮಾಡ್ತಾಯಿರ್ತಾರೆ. ಯಾವತ್ತಾದರೂ ಸಿನಿಮಾ ಆ ಥರದ್ದೊಂದು ಸಬ್ಜೆಕ್ಟ್ ಇದೆ ಅಂತ ಯಾರಾದರೂ ತೊಗೊಂಬಂದು ಅಪ್ರೋಚ್ ಮಾಡಿದಾಗ ನಮಗೆ ನೋ ಅನ್ನೋಕ್ಕೆ ಬೇರೆ ಯಾವುದೇ ಕಾರಣಗಳಿರಲ್ಲ. ಸ್ಕ್ರಿಪ್ಟ್ ಚೆನ್ನಾಗಿರಬೇಕು, ಡೈರೆಕ್ಟರ್ ಚೆನ್ನಾಗಿರಬೇಕು, ಪ್ರೊಡಕ್ಷನ್ ಚೆನ್ನಾಗಿರಬೇಕು ಅಷ್ಟೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಒಂದಷ್ಟು ವಿಷಯ ನನಗೆ ಅನಿಸಿದ್ದು ಮಾತಾಡಿದ್ದೀನಿ. ಇದ್ರಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನೊಬ್ಬ ಸ್ಟಾರ್ ಹೇಗೋ, ಒಬ್ಬ ಆ್ಯಕ್ಟರ್ ಆಗಿ ಹೇಗೋ, ಅದೇ ರೀತಿ ಒಬ್ಬ ಮಗ ಕೂಡ. ನಮ್ಮ ತಂದೆ ತಾಯಿಗೆ ಅವಮಾನ ಆದಾಗ ನನ್ನ ಸ್ಟಾರ್ಡಮ್ಗೆ ಧಕ್ಕೆ ಬರುತ್ತೆ ಅಥವಾ ಯಾರೋ ಏನೋ ಅಂತಾರೆ ಅಂದ್ಕೊಂಡು ನನ್ನ ಸ್ಟಾರ್ಡಮ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳಿ ಥರ ಕೂತ್ಕೊಳ್ಳೋನು ಅಲ್ಲ ಅಥವಾ ಅದನ್ನು ಬಚಾಯಿಸ್ಕೊಳ್ಳೋಕ್ಕೆ ಡೌ ಮಾಡ್ಕೊಂಡಿರೋನು ಅಲ್ಲ. ನನಗೆ ನನ್ನ ತಂದೆ ತಾಯಿಯೇ ಫಸ್ಟ್ ಮುಖ್ಯ ಆಗ್ತಾರೆ. ಯಾರಾದರೂ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ರೆ ಅದು ನಾನು ಸ್ಟಾರ್ಡಮ್ ಆಗ್ಬೋದು, ಏನಾಗ್ಬೋದು, ಏನು ಬಿಡೋಕ್ಬೇಕಾದ್ರೂ ನಾನು ರೆಡಿ. ಸ್ವಾಭಿಮಾನ ಬಿಡೋಕ್ಕೆ ನಾನು ಯಾವತ್ತೂ ರೆಡಿ ಇಲ್ಲ. ಒಳ್ಳೆಯದಾಗಲಿ, ಥ್ಯಾಂಕ್ ಯು. ಇಷ್ಟೊತ್ತು ತಾಳ್ಮೆಯಿಂದ ನೀವೆಲ್ಲ ನನ್ನ ಪ್ರೋಗ್ರಾಮ್ ಕೇಳಿ, ನಾನು ಮಾತಾಡಿದ್ದು ಕೇಳಿದ್ದೀರ. ಇದ್ರ ಮೇಲೆ ನನ್ನ ಪ್ರಕಾರ ಐ ಡೋಂಟ್ ಥಿಂಕ್ ನಾನು ಇನ್ನೂ ಕ್ಲಾರಿಫಿಕೇಶನ್ ಇದು ಕೊಡಬೇಕು ಅಂತ. ನೀವು ಆಲ್ಮೋಸ್ಟ್ ಏನು ಪ್ರಶ್ನೆಗಳು ಕೇಳಿದ್ರಿ ಅದನ್ನೆಲ್ಲ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಸೊ ತುಂಬ ಫಾಸ್ಟಾಗಿ ಪ್ರಶ್ನೆಗಳು ಹೋಗಿದೆ, ಕೆಲವು ಮಿಸ್ ಆಗಿರ್ಬೋದು. ಎಲ್ರಿಗೂ ಹಾಯ್. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಾಕಷ್ಟು ಕಡೆ ಊರುಗಳಿಗೆ ಹೋದಾಗ ಆಟೋ ಮೇಲೆ ರಾಜಾವುಲಿ ಅಂತ ಹೆಸರು ಬರೆದಿರೋದು ನೋಡಿರ್ತೀನಿ ಅಥವಾ ಹಚ್ಚೆ ಹಾಕ್ಕೊಂಡಿರೋದೆಲ್ಲ ನೋಡಿರ್ತೀನಿ. ಸೊ ಎಲ್ಲ ಅಭಿಮಾನಿಗಳಿಗೆ ಇವತ್ತು ಹೇಗೂ ಲೈವ್ ಬಂದಿರೋದ್ರಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಪ್ರೀತಿ ಅಭಿಮಾನ ಇದೇ ಇರಲಿ, ಒಳ್ಳೆ ಕೆಲಸಗಳು ಮಾಡೋಣ, ಒಳ್ಳೆದಕ್ಕೆ ಜೊತೆಲಿರೋಣ. ಥ್ಯಾಂಕ್ ಯು.